ఆపాదమౌళిపర్యంతం గురునామాకృతిం స్మరేత్ తేన విఘ్నాః ప్రణశ్యంతి సిద్ధ్యంతి చ మనోరథాః కరోతు మమ కళ్యాణం హరిర్హయ ముఖామిదః గురుశ్చ మధ్వనామామే వరదోస్తు నిరంతరం. అహో నృజన్మాఖిల జన్మ శోభనం కిం జన్మభిస్త్వపరైరప్యముష్మిన్ నయద్ధృషీకేశయశకృతాత్మనాం మహాత్మనాం వహ ప్రచురస్సమాగమః. దొడ్డవర సమాగమదిందలే ನಾವು ಒಳ್ಳೆಯ ಹಾದಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ. ಇದನ್ನು ಮಹತ್ ಸಮಾಗಮ ಪ್ರಕರಣದಲ್ಲಿ ವಿವರಣೆ ಮಾಡ್ತಾ ನಮ್ಮ ಅಸ್ವಾತಂತ್ರ್ಯವನ್ನು ಈ ವಿಷಯದಲ್ಲೂ ಸ್ಪಷ್ಟಪಡಿಸ್ತಾ ಇದ್ದಾರಷ್ಟೇ, ಇನ್ನೇನಿಲ್ಲ. ಯದ್ಯಪಿ ಯಾವುದೂ ನಮ್ಮ ಕೈಲಿಲ್ಲ, ಎಲ್ಲ ಭಗವಂತ ಮತ್ತು ಪರಮಾತ್ಮನ ಅತ್ಯಂತ ಏಕಾಂತ ಭಕ್ತರಾದ ಪ್ರಾಣದೇವರು, ಉಳಿದ ಇಂದ್ರಚಂದ್ರಾದಿ ರುದ್ರಾದಿ ದೇವತೆಗಳು ಇವರ ಕೈಯಲ್ಲೇ ಎಲ್ಲ ಇರೋದು. ಬಿಟ್ಟರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಶ್ರೀಹರಿಯೇ ಎಲ್ಲರನ್ನೂ ನಿಯಂತ್ರಣ ಮಾಡುತ್ತಿದ್ದಾನೆ ಎಂಬುದು ಈಗಾಗಲೇ ಸಿದ್ಧ. ಆದ್ದರಿಂದ ಒಳ್ಳೆಯ ಸಾಧನೆ ಆಗಬೇಕಾದಾಗ ಆ ಒಳ್ಳೆಯದು ಅಂತ ಆಗಬೇಕು ಅಂತ ಹೊರಟ ವ್ಯಕ್ತಿಗೆ ಮಹಜ್ಜನರಿಂದಲೇ ಆ ಒಳ್ಳೆ ಕೆಲಸ ಮಾಡಲಿಕ್ಕೆ ಸಾಧ್ಯ, ಸಾಧನೆ ಮಾಡಲಿಕ್ಕೆ ಸಾಧ್ಯ. ಹೇಗೆ ನಾವು ನಮ್ಮ ತಂದೆ ತಾಯಿಯನ್ನು ಚುನಾವಣೆ ಮಾಡಿರೋದಿಲ್ವೋ, ಹೇಗೆ ನಮ್ಮ ಶರೀರದ ಲಕ್ಷಣಗಳನ್ನು, ಬಿಳುಪು ಕಪ್ಪನ್ನು, ಆಯುಷ್ಯನ್ನು ಯಾವುದನ್ನು ನಾವೇ ನಮ್ಮ ಇಷ್ಟಕ್ಕೆ ತಕ್ಕಂತೆ ನಿಯಂತ್ರಣ ಮಾಡೋಕ್ಕಾಗಿರೋದಿಲ್ವೋ, ಮತ್ತು ಇದೇ ರೀತಿ ಪ್ರತಿಯೊಂದೂ ಅಷ್ಟೇ. ಕೆಲವು ವಿಷಯದಲ್ಲಿ ಭ್ರಾಂತಿ ಇರುತ್ತೆ, ಯದ್ಯಪಿ ಅದು ಅಪ್ರಾಮಾಣಿಕ. ವಿವಾಹ ನಮ್ಮ ಕೈಯಲ್ಲಿದೆ, ಓದೋದು ನಮ್ಮ ಕೈಯಲ್ಲಿದೆ, ವಿದ್ಯಾ ನಮ್ಮ ಕೈಯಲ್ಲಿದೆ ಎಂಬಂಥ ಭ್ರಾಂತಿ ಇರುತ್ತೆ. ದೇವರು ಅದನ್ನು ಆಗಾಗ ಕಳಿತಿರ್ತಾನೆ. ಮೊದಲು ವಿವಾಹ ನಮ್ಮ ಕೈಯಲ್ಲಿದೆ ಅಂದ್ಕೊಂಡು ತಡ ಮಾಡ್ತಾರೆ, ಆಮೇಲೆ ನಮ್ಮ ಕೈಲಿಲ್ಲ ಅಂತ ಅರ್ಥ ಮಾಡಿಕೊಂಡು ಸುಮ್ಮನಾಗ್ತಾರೆ. ಮೊದಲು ವಿದ್ಯಾ ನಮ್ಮ ಕೈಲಿದೆ ಅಂತ, ಪಾಪ, ನಾನು ಆಕ್ಷೇಪಣೆ ಮಾಡುವ ದೃಷ್ಟಿಯಲ್ಲ, ದೊಡ್ಡ ದೊಡ್ಡ ಓದು ಓದಲಿಕ್ಕೆ ಹೊರಟು ಬಿಡ್ತಾರೆ. ಸಣ್ಣ ಸಣ್ಣ ಸಾಮಾನ್ಯ ಜ್ಞಾನವೂ ಇಲ್ಲದೇ ಮುನ್ನುಗ್ತಾರೆ, ಆಗಲ್ಲ ಅಂತಂದ ಮೇಲೆ ವಾಪಸ್ ಬರ್ತಾರೆ. ಅನೇಕ ಬಾರಿ ಫೈಲಾಗಿ ಮತ್ತೆ ಪ್ರಯತ್ನ ಪಡ್ತಾರೆ, ಆದ್ರೂ ಸಾಧ್ಯವಾಗದೆ ಹೊರಗೆ ಬರ್ತಾರೆ. ಬುದ್ಧಿ ಭಗವಂತ ಕೊಟ್ಟಿದ್ದು, ಕಣ್ಣು ಮೊದಲಾದ ಇಂದ್ರಿಯ ಪರಮಾತ್ಮ ಕೊಟ್ಟಿದ್ದು, ಮತ್ತು ಇವೆಲ್ಲ ಹೇಗೆ ಭಗವಂತ ಕೊಟ್ಟಿದ್ದನ್ನೇ ನಾವು ಉಪಯೋಗಿಸ್ಲಿಕ್ಕೆ ಸಾಧ್ಯನೋ, ಬೇರೆದನ್ನು ಅಪೇಕ್ಷೆ ಪಟ್ಟರು ಸಿಗೋದಿಲ್ವೋ, ಅದೇ ರೀತಿ ದುಡ್ಡು, ಮನೆ, ಹೆಂಡತಿ, ಮಕ್ಕಳು ಮೊದಲಾದದ್ದೆಲ್ಲವೂ ಇದೆಲ್ಲವೂ ದೈವಾಯತ್ತವಾಗಿ ನಮ್ಮ ಪೂರ್ವಕರ್ಮದ ಪುಣ್ಯದ ಫಲವಾಗಿ ಇವತ್ತು ಪ್ರಾಪ್ತ ಆಗಿರುತ್ತೆ. ಅದಕ್ಕೇ ಸಾಮಾನ್ಯವಾಗಿ ದಾನ ದಕ್ಷಿಣೆಗಳಿಗೆ ಮೂಲ ಉದ್ದೇಶ ಎಷ್ಟೋ ಸತಿ ಈ ಜನ್ಮದಲ್ಲಿ ಹೆಂಗೋ ನಡೆದೋಗುತ್ತೆ, ಡೆಪಾಸಿಟ್ ಇದೆ, ಇನ್ನೊಂದಿದೆ, ವ್ಯವಸ್ಥೆ ಇದೆ ಅಂತ ಅಂದ್ರೂ ಮುಂದಿನ ಜನ್ಮದ ವ್ಯವಸ್ಥಾ ದೃಷ್ಟಿಯಿಂದಲಾದರೂ ವ್ಯಕ್ತಿ ದಾನ ಧರ್ಮಗಳನ್ನು ಮಾಡಲೇಬೇಕಾಗತ್ತೆ. ಏಕೆಂದರೆ ನಾವೇನೋ ಅನ್ಕೊಂಡಿರ್ತೀವಿ ನಮ್ಮ ಸಂಪಾದಿತವಾದದ್ದೇ ಅಂಶಗಳು ಜಾಸ್ತಿ ಅಂತ, ಆದರೆ ಸಂಪಾದಿತ ಅಂಶಕ್ಕಿಂತ ಸಂಪಾದನೆಗೆ ಕಾರಣೀಭೂತವಾದ ಅಂಶಗಳೇ ಸಿಕ್ಕಾಪಟ್ಟೆ ಇರುತ್ತೆ. ಆ ಅನೇಕ ಇರುವಂಥ ವಸ್ತುಗಳೆಲ್ಲವೂ ದೈವಾಯತ್ತವಾಗಿ ಬಂದಿರುತ್ತೆ, ನಾವು ಕಲ್ಪನೆ ಮಾಡಿಕೊಂಡಂತೆ ಅದು ಬಂದಿರೋದಿಲ್ಲ. ಹೀಗಿರುವ ಪ್ರಸಂಗದಲ್ಲಿ ಮನುಷ್ಯ ಜನ್ಮನೇ ಎಷ್ಟು ಬೆಲೆ ಬಾಳುವಂಥದ್ದು, ಯಾಕೆ ಈ ಜನ್ಮದಲ್ಲಿ ಎಲ್ಲರೂ ಬರಲಿಕ್ಕೆ ಇಷ್ಟಪಡ್ತಾರೆ ಎಂಬುದನ್ನು ಮಹಜ್ಜನ ಸಮಾಗಮ ಪ್ರಕರಣದಲ್ಲಿ ವರ್ಣನೆ ಮಾಡ್ತಾರೆ. ಯಾಕೆ ಅಂತಂದರೆ ಮನುಷ್ಯ ಜನ್ಮ ಅಂಬೋದು ಉತ್ತಮ ಅಂತ ಗೊತ್ತಿದ್ರೂ ಇದು ಯಾತಕ್ಕೋಸ್ಕರ ಉತ್ತಮ ಆಗಿದೆ ಅಂಬೋದು ಅದೊಂಥರ ಪಝಲ್ ಆಗಿ ಕೂತ್ಬಿಟ್ಟಿದೆ. ಯಾವ ದೃಷ್ಟಿಯಿಂದ ಉತ್ತಮ? ಕೆಲವು ದೃಷ್ಟಿಗಳು ವಿಚಾರ ಮಾಡಿದ್ರೆ, ಕಾಮಕ್ರೋಧಾದಿಗಳ ವಿಷಯ ವಿಚಾರ ಮಾಡಲಿಕ್ಕೆ ಹೋಗಿಬಿಟ್ರೆ
ಮನುಷ್ಯರಿಗೆ ಇರೋಷ್ಟು ಕಾಮಕ್ರೋಧಾದಿಗಳು ಪಶುಪಕ್ಷಿಗಳಿಗೂ ಇಲ್ಲ. ನಾವು ಅಂದ್ಕೊಳ್ತೀವಿ ಮನುಷ್ಯರಿಗೆ ಕಮ್ಮಿ ಎಂಬುವಂತೆ, ಆದರೆ ವಸ್ತುತಃ ಮನುಷ್ಯರಿಗೆ ಕಾಮಕ್ರೋಧಾದಿಗಳು ಜಾಸ್ತಿ. ಸ್ವಲ್ಪ ಶಬ್ದ ಮಾಡಬಾರ್ದು ಯಾರು. ಈ ದೃಷ್ಟಿಗಳಿಂದ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ನಾವು ಎಂದೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಪರೋಪಕಾರ ದೃಷ್ಟಿಯಲ್ಲಿ ವಿಚಾರ ಮಾಡಿರಿ, ಯಾವುದೇ ವಿಚಾರದಲ್ಲೂ ಮನುಷ್ಯ ಜನ್ಮ ಶ್ರೇಷ್ಠ ಅಲ್ಲ. ಕೇವಲ ಸಾಧನ ವಿಚಾರ ಬಿಟ್ಟು, ಆ ಜ್ಞಾನದ ವಿಷಯ ಬಿಟ್ಟರೆ ಮನುಷ್ಯ ಜನ್ಮ ಅತ್ಯಂತ ದುರ್ಬಲ ಜನ್ಮ. ಜ್ಞಾನವೆಂಬುವ ಒಂದು ವಸ್ತುವಿಂದ ಇದು ಅತ್ಯಂತ ಪವಿತ್ರ ಜನ್ಮ ಆಗೋಯಿತು. ಅದಕ್ಕೆ ಪರಮಾತ್ಮ ಗೀತಾದಲ್ಲಿ ಅಂತಾನೆ, ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ದೃಶ್ಯತೆ ಅಂತ. ಜ್ಞಾನದಿಂದಲೇ ಪಾವಿತ್ರತೆ ಎಂಬ ಶುಚಿ ಎಂಬುದೇ ಜ್ಞಾನ, ಅಜ್ಞಾನ ಎಂಬುದೇ ಅಶುಚಿ. ಜ್ಞಾನ ಎಂಬುದೇ ಮಡಿ, ಅಜ್ಞಾನ ಎಂಬುದೇ ಮೈಲಿಗೆ. ಅದರಿಂದ ಜ್ಞಾನ ಶ್ರೇಷ್ಠ. ಜ್ಞಾನಕ್ಕೋಸ್ಕರನೇ ಮನುಷ್ಯ ಶರೀರ ಇದು ಏಕೈಕ ಶರೀರ. ಯಾವುದರಿಂದ ಶಬ್ದವನ್ನು ಆಧರಿಸಿ ಅರ್ಥಾಭಿಧಾನದಿಂದ ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ ಪರೋಕ್ಷ ವಿಚಾರದಲ್ಲೂ. ಪರೋಕ್ಷ ವಿಚಾರ ಅಂತಂದರೆ ಪ್ರತ್ಯಕ್ಷಕ್ಕೆ ಅಗೋಚರವಾದ ವಿಷಯಗಳಲ್ಲೂ ತಿಳುವಳಿಕೆಯನ್ನು ಬೆಳೆಸಿ ಸಾಧಿಸಿ ಅದನ್ನು ಪ್ರತ್ಯಕ್ಷ ಕರೆಸಿಕೊಳ್ಳೋಷ್ಟು ಪ್ರಯತ್ನ ಪಟ್ಟು ಸಾಧಿಸೋಷ್ಟು ಶಕ್ತಿ ಇರುವಂತಹದ್ದು ಕೇವಲ ಮನುಷ್ಯ ಜನ್ಮದಲ್ಲಷ್ಟೇ. ಆದ್ದರಿಂದ ನಮ್ಮ ಭಾಗವತಗಾರರು ಮನುಷ್ಯ ಶರೀರವನ್ನು ತುಂಬ ಹೊಗಳುತ್ತಾರೆ. ಕಾರಣ ಇಷ್ಟೇ, ದೇವತೆಗಳು ಸಹಿತ, ದೊಡ್ಡ ದೊಡ್ಡ ದೇವತೆಗಳು ಸಹಿತ ತಮ್ಮ ಸಾಧನೆಗೆ ಹೊರಟಾಗ ಮಹಜ್ಜನರ ಉಪಲಬ್ಧಿ ಜ್ಞಾನದ ಬೆಳವಣಿಗೆ ಆಗುವುದು ಭರತ ಭೂಮಿಯಲ್ಲಿ ಮನುಷ್ಯ ಶರೀರದಲ್ಲಿ. ಆದ್ದರಿಂದ ಈ ಮಹಜ್ಜನರ ಸಮಾಗಮ ಪ್ರಕರಣದಲ್ಲಿ ಮನುಷ್ಯ ಜನ್ಮ ಇರೋದು ದೊಡ್ಡವರ ಜೊತೆಗೆ ಬಾಳಲಿಕ್ಕೆ, ದೊಡ್ಡವರ ಜೊತೆಗೆ ಸೇರಲಿಕ್ಕೆ. ಎರಡು ಪ್ರಸಂಗವನ್ನು ದಾಸರಾಯರು ಹೇಳ್ತಾರೆ, ಇಲ್ಲೂ ಎಲ್ಲ ವರ್ಣನೆ ಮಾಡ್ತಾರೆ. ಒಂದು ಅನಿವಾರ್ಯವಾಗಿ ನಿಮಗೆ ಕೊಡ್ತೀವಿ, ಯಾವುದಾದ್ರು ಎರಡರಲ್ಲಿ ಒಂದನ್ನು ಹಿಡೀರಿ ಅಂತ ಕೇಳಿದ್ರೆ, ಯಾವೆರಡು? ಈ ಸಾಮಾನ್ಯ ಹಿಂಗೆ ಎರಡು ಬೆಟ್ಟಿಟ್ಟು ಇದರಲ್ಲಿ ಒಂದು ತೊಗೊಳ್ರಿ ಅಂತ, ಹಂಗೆ ಒಂದು ತೊಗೊಳ್ಳೇಬೇಕು. ಹಂಗಿದ್ದ ಹಾಗೆ ಒಂದ ಸಾತ್ವಿಕರ ಜೊತೆಗೆ ಜಗಳ, ಒಳ್ಳೆಯವ್ರ ಜೊತೆಗೆ ಜಗಳ. ನಮಗೀಗ ಅರ್ಥ ಆಗುತ್ತೆ ಮಾಧ್ವರಲ್ಲಿ ಯಾಕೆ ಜಗಳ ಜಾಸ್ತಿ ಅಂತ. ಸಾತ್ವಿಕರು ಜಾಸ್ತಿ ಇರೋದರಿಂದ ಜಗಳ ಜಾಸ್ತಿ, ಮಠ ಮಠಕ್ಕೆ ಜಗಳ ಅದೇ ಕಾರಣ. ಪರವಾಗಿಲ್ಲ, ಏನು ತಪ್ಪಿಲ್ಲ. ಆದರೆ ಸಾತ್ವಿಕರ ಜೊತೆಗೆ ಜಗಳ ಶ್ರೇಷ್ಠನ, ತಾಮಸರ ಜೊತೆಗೆ ಸ್ನೇಹ ಶ್ರೇಷ್ಠನ, ಇದು ಭಾಗವತದಲ್ಲೇ ಇರೋ ವಿಚಾರ. ಇದೇ ಹಾಡಿನಲ್ಲಿ ಮತ್ತು ಪದ್ಯಗಳಲ್ಲಿ ಇದನ್ನು ಹೇಳ್ಕೊಡ್ತಾರೆ, ಆದರೆ ಇದು ಮೂಲ ಗ್ರಂಥದಲ್ಲೇ ಇರುವಂಥ ವಿಷಯ. ಯಾವುದು ಇವೆರಡರಲ್ಲಿ ಉತ್ತಮ? ಎರಡರಲ್ಲಿ ಒಂದು ಕೊಟ್ಟೆ ಕೊಡ್ತೀವಿ ಅಂದಾಗ, ಒಂದು ವೇಳೆ ಸಾತ್ವಿಕರ ಜೊತೆಗೆ ಜಗಳ ಕದಾಚಿತ್ ಅವರ ವಿಷಯಕ್ಕೆ ಆಗುವಂತೆ ಆಯಿತು ಅಂದರೂ ಪರವಾಗಿಲ್ಲ, ಆದರೆ ದುಷ್ಟಜನದರ ಜೊತೆಗೆ ಸ್ನೇಹ ಅಂಬೋದು ಎಂದಿಗೂ ಒಳ್ಳೆಯದಾಗಿಲ್ಲ. ಸಾತ್ವಿಕರ ಜೊತೆ ಜಗಳ ಯದ್ಯಪಿ ಪರ್ಮನೆಂಟ್ ಜಗಳ ಆದರೆ ಆ ವ್ಯವಸ್ಥೆನೇ, ತಾತ್ಕಾಲಿಕ ಜಗಳಗಳು ಅಂತೇನಿರುತ್ತೆ, ಆಚಾರ್ಯಂ ದೃಷ್ಟ್ವ ಆಚಾರ್ಯಂ ಪ್ರತಿ, ಸ್ವಾಮಿನಂ ದೃಷ್ಟ ಸ್ವಾಮಿನಂ ಪ್ರತಿ, ಸ್ವಾಮಿಗಳಿಗೂ ಸ್ವಾಮಿಗಳಿಗೂ, ಮಠಕ್ಕೂ ಮಠಕ್ಕೂ, ಆಚಾರಿಗೂ ಆಚಾರಿಗೂ, ಈ ಮನೆಯವ್ರಿಗೂ ಆ ಮನೆಯವ್ರಿಗೂ, ಹೀಗೆಲ್ಲ ಆಗ್ತಿರತ್ತಲ್ಲ. ಈ ಜಗಳ ಸ್ವಲ್ಪ ದಿವಸ ಇರುತ್ತೆ, ನೀವು ಅಂದ್ಕೊಂಡಿರ್ತೀರಿ ಒಳಗಿಂದೊಳಗೆ ಎಲ್ಲ ಪ್ರೇಮ ಇದ್ದೇ ಇರುತ್ತೆ. ಒಬ್ಬರಿಗೆ ಏನು ಸ್ವಲ್ಪ ಅನರ್ಥ ಆದ್ರೂ ಇನ್ನೊಬ್ಬರು ದುಃಖ ಪಡ್ತಿರ್ತಾರೆ. ಸುಮ್ಮನೆ ಮೇಲ್ನೋಟಕ್ಕೆ ಹಾಂ ಹಾಂ ಹೂ ಹ್ಞೂ ಜಗಳ ಆಗ್ತಿರುತ್ತೆ. ಅಲ್ಲೊಂದು ಗಾದೆ ಮಾತು, ಪಂಡಿತೋ ಪಂಡಿತಂ ದೃಷ್ಟ್ವ, ಇದೆಲ್ಲ ನಿಜವಾದ ಪಂಡಿತರಲ್ಲ, ಪಂಡಿತಂ ಮನ್ಯರು ಅಂತ ಅರ್ಥ. ಪಂಡಿತೋ ಪಂಡಿತಂ ಮನ್ಯರು ಅಂದರೆ ಪಂಡಿತ ಅಂತ ತಿಳ್ಕೊಂಡಿರೋರು ಅಂತ, ಪಂಡಿತರಲ್ಲ. ಪಂಡಿತೋ ಪಂಡಿತಂ ದೃಷ್ಟ್ವ ಶ್ವಾನವತ್ ಗುರುಗುರಾಯತೆ. ಒಬ್ಬರು ಪಂಡಿತರಿಗೆ ಇನ್ನೊಬ್ಬರು ಪಂಡಿತರು ಕಂಡ್ರೆ ಆಗೋದಿಲ್ಲ, ಆಗೋದಿಲ್ಲ ಅಂತ ಸುಮ್ಮನೆ ಮೇಲ್ನೋಟಕ್ಕೆ ಒತ್ತು ಹೊಸ್ತು ಒಳಗಿಂದ ಅವರ ಆಚಾರ ವಿಚಾರಗಳು, ಒಳ್ಳೆತನ ಏನಿದೆಯೋ ಅದನ್ನ ನೋಡಿ ಸಂತೋಷಪಡೋ ಸ್ವಭಾವ ಒಳ್ಳೆಯವ್ರಿಗೆ ಆಗಿದ್ದರೆ ಖಂಡಿತ ಇರುತ್ತೆ. ಇವೆರಡರಲ್ಲಿ ಯಾವುದು ಒಂದು ಉತ್ತಮ ಅಂದಾಗ, ಈಗ ನೋಡ್ರಿ, ಭೀಷ್ಮಾಚಾರ್ಯರಿಗೂ ಪಾಂಡವರಿಗೂ ಯುದ್ಧನೇ ಆಯಿತು, ಎದುರಿಂದ ಎದುರು ಯುದ್ಧನೇ ಆಯಿತು. ಆದರೂ ಆ ದುಷ್ಟಜನ ಸಹವಾಸ ಹೃದಯದಿಂದ ಇರಲಿಲ್ಲ, ಸುಮ್ಮನೆ ಅಲ್ಲಿ ಪಕ್ಷತಃ ಅಲ್ಲಿ ನಿಂತಿದ್ರಷ್ಟೇ. ಆದರೆ ಅವರಿಗೆ ಎಂದೂ ಅನರ್ಥ ಆಗೋದೇ ಇಲ್ಲ. ಹೀಗೆ ಮಹಜ್ಜನರ ಸಮಾಗಮ ಎಂಬುದೇನಿದೆ ಅದು ನಿಜವಾದದ್ದಾಗುವ ತನಕನೂ ಅವಸರದಲ್ಲಿ
ಅಮಹಜ್ಜನರನ್ನ ಮಹಜ್ಜನರು ಅಂತ ತಿಳ್ಕೊಂಡು ಸಮಾಗತರಾಗಬೇಡ್ರಿ. ಕಾಯಿರಿ, ನಿಮಗೆ ಸಮಾಧಾನ ಆಗಲಿಲ್ವಾ, ಯಾರ ಹತ್ರನೂ ಹೋಗಬೇಡ್ರಿ. ಆದರೆ ತಪ್ಪು ಸ್ಥಳಕ್ಕೆ ಮಾತ್ರ ಹೋಗಿ, ಇರೋದರಲ್ಲಿ ಇದೇ ಬೆಟರ್ ಅಂತ ಹೇಳಿ ಸಮಾಧಾನ ಮಾಡಿಕೊಳ್ಳುವಂಥದ್ದು ಸರಿಯಲ್ಲ. ಸಾಮಾನ್ಯವಾಗಿ ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ ಒಂದು ಗಾದೆ, ಇಂಗ್ಲೀಷ್ ಗಾದೆ. ಏನೊಂದು ಇರೋದು ಏನೂ ಇಲ್ಲದಿರೋದಕ್ಕಿಂತ ಅರ್ಧಂ ಜಯತಿ ಪಂಡಿತ ಅಂತ ಸ್ವಲ್ಪ ಏನೊಂದು ಇರೋದು ಒಳ್ಳೆಯದಲ್ವಾ ಅಂತ ಭಾವನೆ. ಆದರೆ ವಿಷಯುಕ್ತ ಹಾಲು ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್, ಏನೂ ಹಾಲೇ ಕುಡಿದೇ ಇರೋದಕ್ಕಿಂತ ಸ್ವಲ್ಪ ವಿಷಯುಕ್ತ ಹಾಲು ಕುಡಿದ್ಬಿಡೋಣ ಅಂತಂದರೆ ಅದು ಎಷ್ಟು ಮೂರ್ಖತನ ಆಗುತ್ತೋ. ಅದೇ ರೀತಿ ವಿಚಾರಣೆ ಮಾಡದೆ ಏನೋ ಒಂದು ಸ್ವಲ್ಪ ಒಳ್ಳೇದು ಮಾಡೋಣ ಅಂಬೋ ದೃಷ್ಟಿಯಿಂದ ನುಗ್ಗೋದು ಸರಿಯಲ್ಲ. ಆ ಮಹಜ್ಜನರ ನಿಜವಾದ ಮಹಜ್ಜನರ ಸಮಾಗಮ ಆಗಬೇಕು. ಸಾಮಾನ್ಯವಾಗಿ ಎಷ್ಟೋ ಮಹಜ್ಜನರ ಸಮಾಗಮ ಪ್ರಸಂಗದಲ್ಲಿ ಮಹತ್ತು ಅಮಹತ್ತು ಅಜ್ಞಾನದ ಪರಿಸ್ಥಿತಿಯಲ್ಲೇ ಸಮಾಗಮ ಆಗೋಗುತ್ತೆ. ಇವರು ಮಹಜ್ಜನರೋ ಇವರು ಅಲ್ವೋ, ಏನಾಯಿತು? ಜಡಭರತನ ಕಥಾ ಇದರಲ್ಲಿ ಪ್ರಸಿದ್ಧವಾದ ಕಥಾ. ಜಡಭರತ ಅಂತ ಒಬ್ಬ ರಾಜ ಇದ್ದ, ಭರತ ಚಕ್ರವರ್ತಿ, ನಮ್ಮ ಭರತ ಚಕ್ರವರ್ತಿ. ಅವನೇ ಎಲ್ಲ ತನ್ನ ಇದನ್ನು ಭಾರವನ್ನು, ರಾಜ್ಯಭಾರವನ್ನು ಬಿಟ್ಟು ಮಂತ್ರಿಗಳಲ್ಲಿಟ್ಟು ಮತ್ತು ಪುತ್ರನಲ್ಲಿಟ್ಟು ನೇಪಾಳ ಕ್ಷೇತ್ರದ ಗಂಡಕಿ ನದಿ ತೀರದ ಆಶ್ರಮಕ್ಕೆ ಹೋದ. ಅಲ್ಲಿ ಗುರುಗಳ ಹತ್ರ, ಪುಲಸ್ತರ ಹತ್ರ ಶ್ರವಣವನ್ನು ಮಾಡ್ತಾ ಅನೇಕ ವರ್ಷ ಕಾಲ ಕಳೆದ. ಕಾಲ ಕಳೆದ ಮೇಲೆ ಹೀಗೆ ಕಾಲ ಇನ್ನೇನು ಸಮೀಪಿಸ್ತಾ ಇದೆ ಅಂದರೆ ಇನ್ನೊಂದು 10 ವರ್ಷನೋ 15 ವರ್ಷನೋ ಹಿಂಗೆ ಬದುಕುವಂಥ ಪ್ರಸಂಗ ಇದೆ. 10,000 ವರ್ಷ ಆಳದ ಮೇಲೆ ಅದಲ್ಲ, 100,000 ವರ್ಷ ಶ್ರವಣ ಎಲ್ಲ ಮಾಡಿ ಆಗಿದೆ, ಮನಸ್ಸು ಪರಿಪಕ್ವವಾಗಿದೆ. ಆಯಿತು, ಭಗವಂತ ಎಂದು ದರ್ಶನ ಕೊಟ್ಟನು ಅಂತ ಕಾಯ್ತಿದ್ದಾನೆ. ಇಂಥ ಒಳ್ಳೆಯ ಪರಿಪಕ್ವ ಕೆಡದ ಹಣ್ಣಿನಂತೆ ಇರುವ ಮನಸ್ಸಿನ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿ ಆ ಮಹಾನುಭಾವ ಒಂದು ದಿವಸ ಸಾಯಂಕಾಲ ಸಂಧ್ಯಾವಂದನೆಗೆ ನದಿ ತೀರದಲ್ಲಿ ಕೂತಿದ್ದಾನೆ. ಸಂಧ್ಯಾವಂದನೆ ಆಯಿತು, ಅರ್ಘ್ಯ ಬಿಡುವ ಕಾಲ. ಹಿಂಗೆ ಬಿಟ್ಟು ಎದ್ದೆ ಹಿಂಗೆ ನೋಡ್ತಾ ಇರೋ ಸಮಯದಲ್ಲಿ ಒಂದು ಹುಲಿ ಒಂದು ಗರ್ಭಿಣಿ ಜಿಂಕೆಯನ್ನು ಆಕ್ರಮಣ ಮಾಡ್ತಾ ಇದೆ. ಅಯ್ಯೋ, ಗರ್ಭಿಣಿ ಜಿಂಕೆ ಅಂತ ದಯಾ ಶುರು ಆಯಿತು. ನೋಡ್ರಿ, ಹೆಂಗೆ ಅವ್ಯವಸ್ಥೆ ಆಗ್ತಾ ಹೋಗುತ್ತೆ ಜೀವನದಲ್ಲಿ ಅಂತ, ಎಷ್ಟು ಚಿಕ್ಕ ಕಾರಣದಿಂದ ನಮ್ಮ ವ್ಯವಸ್ಥೆ ಬಿದ್ದು ಹೋಗುತ್ತೆ ಅನ್ನೋದಕ್ಕೆ ಇವರೊಂದು ದೃಷ್ಟಾಂತ. ಸರಿ, ಅಯ್ಯೋ ಪಾಪ ಅನ್ನಿಸ್ತು. ಅದು ಗರ್ಭ ಕೆಳಗೆ ಬಿತ್ತು, ಆ ಕೂಸು ಅಂದರೆ ಮರಿ, ಜಿಂಕೆ ಮರಿ ಬಿತ್ತು. ಮರಿ ಬಿತ್ತು ನೋಡ್ದ, ಅಯ್ಯೋ ಅಂದ. ಆ ಒಂದು ಭಯದಲ್ಲಿ ಹೃದಯ ಆಘಾತನೂ ಏನಾಯಿತು, ಅದಕ್ಕೆ ಪಾಪ ತಾಯಿ ಜಿಂಕೆ ಸತ್ತೋಯ್ತು. ತಾಯಿ ಜಿಂಕೆ ಅದು ಇನ್ನು ವ್ಯಾಘ್ರತಿಂದೇ ಇಲ್ಲ, ಮುಂಚೆನೇ ಸತ್ತೋಯ್ತು. ನೋಡ್ದ, ಅಯ್ಯೋ ಅನ್ನಿಸ್ತು. ನದಿ ಹತ್ರನೇ ಇದೆ, ಹೋದ, ಎತ್ಕೊಂಡ ಜಿಂಕೆ ಮರಿನ ತಗೊಂಡ. ಇವನು ಅಜಾನುಬಾಹು, ಇವನು ನೋಡಿದ್ರೆ ಸಿಂಹ ಹುಲಿ ಸಹಿತ ಹೆದರ್ಕೊಂಡು ದೂರ ಹೋಯಿತು. ಸಂತೋಷ ಆಯಿತು, ಅದನ್ನು ತಂದ, ನೀರಲ್ಲಿ ಅದ್ದಿದ, ಸ್ವಲ್ಪ ಜಲಪಾನ ಮಾಡಿಸ್ದ, ನೀರು ಕುಡಿಸ್ದ. ಅದಕ್ಕೆ ಪಾಪ ಹಾಲಿಲ್ಲ, ಏನು ಮಾಡೋದು ಅನ್ನಿಸ್ತು. ಸರಿ, ಅಲ್ಲೇ ಬಿಟ್ಟ. ನಮ್ಗೆ ಯಾಕೆ, ನಮಗೇನು ಸಂಬಂಧಪ್ಪ, ಭಗವಂತ ಹುಟ್ಟಿಸಿದವನು, ದೇವರ ರಕ್ಷಣೆ ಮಾಡ್ತಾನೆ. ಇದೊಂದು ತುಂಬ ಮುಖ್ಯವಾದ ವಿಷಯ ನಮ್ಮ ಅಂತ ಅಂದ್ಕೊಂಡ. ಅಂದ್ಕೊಂಡವನೇ ಆಶ್ರಮಕ್ಕೆ ವಾಪಸ್ ಹೊರಟ. 4 ಹೆಜ್ಜೆ ಹಾಕಿದ ತಕ್ಷಣ ನಮ್ಮದು ಏನಾದ್ರು ಕರ್ತವ್ಯ ಇದೆ ಅನ್ನಿಸ್ತು. ಪಾಪ ಒಂದು ದಿವಸ ಅಂತೂ ಹಾಲು ಕುಡಿಸೋಣ ಅಂತಂದ. ಮರಿನ ತಗೊಂಡು ಆಶ್ರಮಕ್ಕೆ ಬಂದ. ಬಂದವನೇ ಹಾಲು ಕುಡಿಸ್ದ. ಹಾಲು ಕುಡಿಸಿದ ತಕ್ಷಣ ಇವತ್ತು ರಾತ್ರಿ ಹೊತ್ತಲ್ಲಿ ವ್ಯಾಘ್ರಗಳು ತಿನ್ಬಿಡುತ್ತೆ, ಯಾಕಪ್ಪ ಬಿಡಬೇಕಿದನ್ನ ಅಂತ ಅಲ್ಲೇ ತನ್ನ ಪಕ್ಕದಲ್ಲೇ ಒಂದು ಕಡೆಗೆ ಮಲಗಿಸ್ದ. ರಾತ್ರಿ ಎಲ್ಲ ಅದನ್ನೇ ನೋಡ್ತಾ ಇದ್ದ. ಅದು ಇವನ ಹತ್ರನೇ ಬಂದು ಮಲ್ಕೋತು. ಇದು ಜಿಂಕೆ ಮರಿ ಅಂತ ಹೆಸರೋದು. ಈ ಒಂದು ವ್ಯಕ್ತಿಯನ್ನು ಇಟ್ಕೊಂಡು ಈಗ ಸಾಮಾನ್ಯವಾಗಿ ಒಂದು ದೃಷ್ಟಾಂತಗಳು ನೋಡಿದ್ದೀನಿ ಇದನ್ನು. ಏನು ಅಂದರೆ ಈಗ ಅತ್ತೆ ಮೇಲೆ ಸಿಟ್ಟು ಬಂದುಬಿಡ್ತು ಅಂತ ಇಟ್ಕೊಳ್ರಿ, ಅಥವಾ ಸೊಸೆ ಮೇಲೆ ಅತ್ತೆಗೆ ಸಿಟ್ಟು ಬಂದುಬಿಡ್ತು, ಅತ್ತೆ ಮೇಲೆ ಸೊಸೆಗೆ ಸಿಟ್ಟು ಬಂದುಬಿಡ್ತು. ಸೊಸೆ ಮೇಲೆ ಅತ್ತೆಗೆ ಸಿಟ್ಟು ಬಂದುಬಿಟ್ರೆ ಸೊಸೆನ ಬೈಲಿಕ್ಕೆ ಆಗಲ್ಲ ಇವತ್ತಿನ ಕಾಲದಲ್ಲಿ. ಇದು ಆವಾಗ ಏನು ಮಾಡ್ತಾರೆ, ಒಂದು ಬೆಕ್ಕನ್ನು ನೋಡ್ತಾರೆ, ದರಿದ್ರ ಹಾಳಾದ ಬೆಕ್ಕು, ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನಮ್ಮ ಮಗ ತಂದು ಇಟ್ಟುಬಿಟ್ಟ.
ಇದು ಯಾರು ಹೇಳಿ ಉದ್ದೇಶ? ಸೊಸೆ ಅಲ್ಲಿ ಯಾವ್ದಾದ್ರು ಹಳೆ ವಸ್ತು ಇತ್ತು ಅಂತ ಇಟ್ಕೊಳ್ಳಿ, ಹಳೆ ಸ್ಕೂಟ್ರು ಅಥವಾ ಇನ್ಯಾವುದೋ ಒಂದು ಇತ್ತು ಅಂತ ಇಟ್ಕೊಳ್ಳಿ, ಅದನ್ನ ಇಟ್ಕೊಂಡು ಇವಳು ಬೈತಾಳೆ ಸೊಸೆ. ದರಿದ್ರ ಹಳೇದು ಎಷ್ಟು ದಿವಸ ಆದರೆ ಅತ್ತೆ ಬಿಸಾಕಲ್ಲ ಹೊರಗಡೆ ಅಂತ ಅಂದರೆ ತಾತ್ಪರ್ಯ ಅರ್ಥ ಅತ್ತೆ ಅಂತ. ಶಾಸ್ತ್ರನು ಯದ್ಯಪಿ ಇದು ಇದೆಲ್ಲ ಕ್ರಮ ನಮ್ದು ಎಲ್ಲ ಕ್ರಮ ಶಾಸ್ತ್ರದಲ್ಲಿದೆ. ವಸ್ತು ವಸ್ತು ವಿಚಾರ ಮಾಡಿ ಜಡಭರತ ಎಂಬ ದೃಷ್ಟಾಂತ, ಜಿಂಕೆ ಮರಿಯುವಂಥ ದಯನೀಯ ಪರಿಸ್ಥಿತಿ, ಮಗು ಹಸಿಗೂಸು ಹೆಂಡತಿ ತಾಯಿ ತಂದೆ ಹಿಂಗೇ ಒಂದು ಬಂಧನದಲ್ಲಿ ಸಿಕ್ಕಾಕೊಳ್ತಾ, ನಾನು ಯಾಕೆ ಈ ಶರೀರದಲ್ಲಿ ಬಂದೆ, ನಂದು ಏನು ಕೆಲಸ, ಎಲ್ಲಿಂದ ಬಂದೆ, ಎಲ್ಲಿ ಹೋಗ್ತೀನಿ ಎಂಬುವುದರ ಪರಿಕಲ್ಪನೆಯ ವಿಚಾರ ಕೇಳೋಷ್ಟು ಮನಸ್ಸಿಲ್ಲದೆ ಇರೋ ಪರಿಸ್ಥಿತಿ ಹೊಡೋಗ್ತಾನೆ ವ್ಯಕ್ತಿ. ಏನಿದೆ ಅಂತ ತಿಳ್ಕೊಳ್ಳ, ಮಾಡೋದು ಬಿಡೋದು ಎಂಬುದು ಮುಂದಿನ ಸಂಗತಿ. ಕೇಳಾದ್ರೂ ವಿಷಯ ತಿಳ್ಕೊಂಡಾದ್ರೂ ತಿಳ್ಕೊಳ್ತಾರ? ಎಲ್ಲಿ ತಿಳ್ಕೊಂಡ್ಬಿಟ್ರೆ ವೈರಾಗ್ಯ ಬಂದ್ಬಿಡತ್ತೋ ಅಂತೇಳಿ ಚಿಕ್ಕ ವಯಸ್ಸಲ್ಲಿ ಉಪನ್ಯಾಸಕ್ಕೆ ಬರೋದೇ ಇಲ್ಲ ಪ್ರಾಯಶಃ. ಎಲ್ಲ ಬದಲಾಗಬೇಕು. ಇವತ್ತಿನ ಪರಿಸ್ಥಿತಿನೇ ವಿಚಿತ್ರವಾಗಿದೆ. ಆ ಜಿಂಕೆ ಮರಿಯನ್ನು ತೊಗೊಂಡು ಬಂದ, ಮಲಗಿಸ್ಕೊಂಡ, ಮಲಗಿಸ್ಕೊಂಡವನೇ ಬೆಳಗಾಯಿತು. ಸರಿ, ಸ್ನಾನ ರಾತ್ರಿಯಲ್ಲೇ ಎದ್ದಿದ್ದರಿಂದ ನೋಡ್ಕೊಂಡಿದ್ದರಿಂದ ಎಚ್ಚರ ಬೇಗ ಆಗಲಿಲ್ಲ. ಮೊದಲು ಕೆಡೋದು ಬೆಳಗಿನ ಜಾವ ಏಳೋದು. ಫಸ್ಟ್ ನಮ್ಮ ವ್ಯವಸ್ಥೆ ಕೆಡೋದು ಎಲ್ಲಿಂದ ಅಂದರೆ, ಬೆಳಗಿನ ಜಾವ ಕರೆಕ್ಟ್ ಟೈಮ್ಗೆ ಹೇಳದೇ ಇರೋದ್ರಿಂದಲೇ ಮೊದಲು ನಮ್ಮ ಇಡೀ ದಿವಸದ ವ್ಯವಸ್ಥೆ ಕೆಡೋದೇ ಬೆಳಗ್ಗೆ. ಕೆಡ್ತು, ಮೊದಲನೇ ದಿವಸ ಕೆಡ್ತು. 6 ಗಂಟೆ ಎಲ್ಲರೂ ಎದ್ದು ಸ್ನಾನ ಎಲ್ಲ ಮುಗಿಸ್ಬಿಟ್ಟಿದ್ರು. ಉಪನ್ಯಾಸ ಬೆಳಗಿನ ಉಪನ್ಯಾಸ ನಡೀತಿತ್ತು ಅಲ್ಲೆಲ್ಲ. ಬೆಳಗಿನ ಜಾವ ಉಪನ್ಯಾಸ ಪಾಠ ಪ್ರವಚನ ವಿಚಾರಗಳು ಕೇಳುವ ಸಂದರ್ಭದಲ್ಲಿ ಇವನು ಇರಲೇ ಇಲ್ಲ. ಸರಿ, ಹೋದ, ಆಮೇಲೆ ಸ್ನಾನ ಮಾಡಿದ, ತನ್ನ ಅನ್ನಿಕ ಪೂಜೆ ಎಲ್ಲ ಮುಗಿಸ್ಕೊಂಡ, ಪೂಜೆ ಮಾಡ್ತಾ ಇದ್ದಾನೆ. ಅದು ಎತ್ತು ಓಡಾಡ್ತು, ಪೂಜೆ ಹತ್ತಿರ ಬಂತು, ಜಿಂಕೆ ಏನು ಮೈಲ್ಗೆ ಇಲ್ಲ ಅಂತ ಅಂದ್ಕೊಂಡ. ಬಾಬಾ ಆ ಕಾಲದಲ್ಲಿ ಜಿಂಕೆ ಮರಿ ಅಂತ ಹೇಳಿ ಅವನು ಹಂಗೆ ಮಾಡಿದ. ಈ ಕಾಲದಲ್ಲಿ ಆಗಿದ್ದರೆ ಇಡೀ ಬೆಂಗಳೂರೆಲ್ಲ ನಡ್ಕೊಂಡು ಹೋಗೋಂಗಿಲ್ಲರಿ, ಎಲ್ಲೂ ನಾವು ನಡ್ಕೊಂಡು ಅಡ್ಡಾಡೋ ಹಂಗಿಲ್ಲ, ಗಾಡೀಲೂ ಹೋಗೋಂಗಿಲ್ಲ. ಬೆಳಗಿನ ಜಾವ ಏನಾದ್ರು ಹೊರಡ್ಬೇಕು ಅಂದ್ರೆ ಗಾಡೀಲೂ ಇಲ್ಲ. ಆದ್ದರಿಂದ ಇನ್ಮೇಲೆ ಎಲ್ಲ ಆಚಾರರು ಶಿಷ್ಯರು ಎಲ್ಲರೂ ಕಾರ್ ಇಟ್ಕೊಂಡೇ ಓಡಾಡಬೇಕಾದ ಪರಿಸ್ಥಿತಿ ಇದೆ. ಆ ಜಿಂಕೆ ಮರಿನ ಎತ್ಕೊಂಡ, ಪೂಜೆ ಮಧ್ಯದಲ್ಲೇ ಎತ್ಕೊಂಡ, ಅದನ್ನು ಸಮಾಧಾನ ಮಾಡಿದ, ಹಿಂಗೆಲ್ಲ ಮಾಡಿದ, ಎಲ್ಲ ಆಯಿತು. ಅಷ್ಟೆಲ್ಲ ಆಯಿತು. ಸರಿ, ಮಾರನೇ ದಿವಸ ಸರಿ ಮತ್ತೆ ಮಧ್ಯಾಹ್ನ ಕರ್ಕೊಂಡೋಗಿ ಬಿಡ್ಲಿಕ್ಕೆ ಹೋದ, ಆಗಲಿಲ್ಲ. ಅದು ಇನ್ನೂ ಮತ್ತೆ ಹಿಂದೆ ಹಿಂದೆ ಬಂತು, ಬಿಟ್ಟು ಬಂದ, ಅದು ವಾಪಸ್ ಬಂತು. ಸರಿ, ನಮ್ಮ ಜೊತೆಗೆ ಇದ್ದರೆ ಆಯಿತು ಅಂದ. ಪಕ್ಕದಲ್ಲೇ ಬಂದು ಕೂಡಿಸ್ಕೊಂಡ, ಶ್ರವಣ ಉಪನ್ಯಾಸದಲ್ಲಿ ಪಕ್ಕದಲ್ಲಿ ಬಂದು ಆ ಮರಿನೂ ಕೂಡಿಸ್ಕೊಂಡು ತಾನು ಮುಂದೆ ಕೂಡ್ತಿದ್ದ. ಸುಮ್ಮನೆ ಮುಂದೆ ಕೂಡ್ತಿದ್ದ, ಡಿಸ್ಟರ್ಬೆನ್ಸ್ ಆಗುತ್ತೆ ಅದರಿಂದ ಅಂದ್ಬಿಟ್ಟು ಹಿಂದೆ ತೊಗೊಂಡೋದೆ. ನೋಡ್ರಿ, ಜ್ಞಾನ ಅಂಬೋದು ಇದೇ ರೀತಿ. ನಾವೇನು ಮುಂದೆ ಕೂತು ಕೇಳ್ತೀವಲ್ಲ, ಆ ಗ್ರಹಣ ಉತ್ತಮ ಪಕ್ಷ. ಹಿಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಅವ್ರು ಏನು ಮಾಡಿದ್ರು, ಇವ್ರೇನು ಮಾಡಿದ್ರು, ಯಾರಲ್ಲಿ ಬಂದರು, ಫ್ಯಾನ್ ಹೋಗ್ತಾ ಇದೆಯಾ, ಇನ್ನೊಂದು ಹೋಗ್ತಾ ಇದೆಯಾ. ಮನಸ್ಸು ಅಸ್ತವ್ಯಸ್ತ, ಮನಸ್ಸಲ್ಲಿ ಒಂದೇ ರೀತಿಯಾದ ಕಾನ್ಸಂಟ್ರೇಷನ್ ಇರೋದಿಲ್ಲ. ಹಾಗೆ ಅವನಿಗೂ ಆಯಿತು. ಹಿಂದೆ ಹೋದ, ಮೆಲ್ಲಿಗೆ ವೈರಾಗ್ಯ ಪಂಕ್ತಿಗಳೆಲ್ಲ ಕಿವಿಲಿ ಕೇಳಿಸ್ತಾನೇ ಇರಲಿಲ್ಲ. ಅದರ ಮುದ್ದು ಆಟ, ಅದು ಚೆನ್ನಾಗಿ ಆಟ ಆಡ್ತಿತ್ತು, ಅದು ಮುದ್ದು ಮಾಡ್ತಿತ್ತು, ನೆಕ್ಕತಿತ್ತು, ಬಗ್ತಿತ್ತು. ಸರಿ, ಆಲಿಂಗನ ಮಾಡ್ಕೋತಿದ್ದ. ಸರಿ, ಆಮೇಲೆ ಪೂಜೆ ಸಂಕೋಚ ಮಾಡಿದ. 3 ತಾಸು ಪೂಜೆಯಿಂದ 2 ತಾಸು ಪೂಜೆ ಆಯಿತು, 2 ತಾಸು ಪೂಜೆಯಿಂದ 1 ತಾಸು ಆಯಿತು, 1/2 ಗಂಟೆ ಆಯಿತು, ಚಕ್ರಾಂಕಿತ ಅಭಿಷೇಕ ಆಯಿತು. ಆಮೇಲೆ ಸಂಧ್ಯಾವಂದನೆ, ಕೇಸ್ತು ಸಂಧ್ಯಾವಂದನೆ ಅಂತ ಒಂದು ಸಂಧ್ಯಾವಂದನೆ, ಕೇಸ್ತು ಅಂತ ಹೆಸರು ಅದಕ್ಕೆ. ಕೇಶವಾಯ ಸ್ವಾಹ ಇಂದ ಸ್ಟಾರ್ಟು, ಕೃಷ್ಣಾರ್ಪಣ ವಸ್ತು ಇಂದ ಕೊನೆ. ಇಂಥ ಸಂಧ್ಯಾ ತುಂಬ ಫಾಸ್ಟ್ ಸಂಧ್ಯಾ, ತುಂಬ ನನ್ನ ಕೇಸ್ತು ಅಂದರೆ ಆಗೋಯ್ತು, ಕೇ ಅಸ್ತು ಮುಗೀತು. ಈ ರೀತಿ ಸಂಧ್ಯಾವಂದನೆ ಆಗೋಯ್ತು. ಸರಿ, ಹಿಂಗೆ ಹೋಗ್ತಾ ಇರುವ ಕಾಲದಲ್ಲಿ ಅದು ದೊಡ್ಡದಾಯಿತು, ಅದನ್ನು ದೊಡ್ಡದಾದರೂ ಅದನ್ನೇ ಪ್ರೀತಿ ಮಾಡ್ತಿದ್ದೆ. ಹಿಂಗೆ ಒಂದು ದಿವಸ ಕಾಲ ಎದುರುಗಡೆ ಬಂದು ನಿಂತು ಬಿಡ್ತು. ಕಾಲ ಎದುರಿಗೆ ಬಂದು ನಿಂತಾಗ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ. ಏನು ನನ್ನ ಮುಂದಿನ ಜನ್ಮ ಅಂತ ವಿಚಾರಿಸ್ದ. ಬಹಳ ಸಾತ್ವಿಕ ಇದ್ದ. ಮುಂದಿನ ಜನ್ಮ ಜಿಂಕೆ ಶರೀರ, ತದ್ಯದ್ಯಥೋಪಾಸತೆ ತತ್ತಥೈವ ಭವತಿ. ಕೊನೆಗಾಲದಲ್ಲಿ ನಾವು ಏನನ್ನು ಸ್ಮರಿಸ್ತೀವೋ ಮುಂದಿನ ಜನ್ಮದಲ್ಲಿ ಅದೇ ರೀತಿಯಾಗಿ ಆ ವ್ಯಕ್ತಿ ಹುಟ್ಟುತ್ತಾನೆ. ಫಸ್ಟಿಂದ ನಾವು ಸಿನಿಮಾನೇ ನೋಡಿದರೆ ಅಥವಾ
ನೋಡಬಾರದ ವಸ್ತುಗಳನ್ನೇ ನೋಡಿದರೆ ಕೊನೆಗಾಲದಲ್ಲಿ ಅದರದೇ ಸ್ಮರಣೆ ಬರುತ್ತೆ. ನಾವು ಏನು ಅಭ್ಯಾಸ ಮಾಡಿರ್ತೀವೋ ಅದರ ಫಲ ಕೊನೆಗಾಲದಲ್ಲಿನ ಸ್ಮರಣೆ. ಆ ಸ್ಮರಣೆ ಜಿಂಕೆ ಸ್ಮರಣೆ ಬಂತು, ಕೃಷ್ಣ ಸ್ಮರಣೆ ಬರಬೇಕು ಅಂತ ಆಶ್ರಮಕ್ಕೆ ಬಂದ. ಆಶ್ರಮದಲ್ಲಿ ಭಗವತ್ ಸ್ಮರಣೆ ಬರಲಿಲ್ಲ, ಜಿಂಕೆ ಸ್ಮರಣೆಯಿಂದ ಪ್ರಾಣ ಬಿಟ್ಟ, ಬಿಟ್ಟು ಜಿಂಕೆಯಾಗಿ ಹುಟ್ಟುಬಿಟ್ಟ. ಆದರೆ ಅನೇಕ ವರ್ಷ ಸಾಧನೆ ಮಾಡಿದ್ನಲ್ಲ, ಅದರ ಫಲವಾಗಿ ತನ್ನ ಹಿಂದಿನ ಜನ್ಮ ಮುಂದಿನ ಜನ್ಮಗಳ ಜ್ಞಾನ ಅವನಿಗೆ ಉಳಿದಿತ್ತು. ಮುಂದೆ ಏನಾಗಬೇಕು, ನಾನು ಏನು ಮಾಡಿಬಿಟ್ಟೆ ಅಂತ. ಅದರಿಂದ ತನ್ನ ಇಡೀ ಜೀವನ ಆ ಜಿಂಕೆ ಶರೀರದಲ್ಲಿ ಏನು ಮಾಡಿದ, ತಾನು ಏನು ಹಾಲು ಕೊಡಲಿಲ್ಲ, ಇಂಟ್ರೆಸ್ಟ್ ಪಡಲಿಲ್ಲ ಯಾವುದು ಸಂಸಾರದ, ಜಿಂಕೆ ಸಂಸಾರ ಅಂತ ಏನಿದೆ ಆ ಸಂಸಾರದಲ್ಲಿ ಇನ್ವಾಲ್ವೇ ಆಗಲಿಲ್ಲ. ಸೀದಾ ಬಂದ, ಆಶ್ರಮದಲ್ಲೇ ಕುದೂರದಲ್ಲಿ ಕೂರ್ತಿದ್ದ, ನದಿಲ್ಲೇ ಸ್ನಾನ ಮಾಡ್ತಿದ್ದ, ಜಿಂಕೆ ಶರೀರದಲ್ಲಿ, ಜಿಂಕೆ ಶರೀರದಲ್ಲೂ ನದಿಲಿ ಸ್ನಾನ ಮಾಡ್ತಿದ್ದೆ. ಹಿಂಗೆಲ್ಲ ಮಾಡಿ ಮಾಡಿ ಒಂದು ಸ್ವಲ್ಪ ದಿವಸದಲ್ಲೇ ಪ್ರಾಣವನ್ನು ಬಿಟ್ಟ, ಬಿಟ್ಟು ಒಂದು ಉತ್ತಮ ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದ. ಹುಟ್ಟಿದವನೇ ಇವನು, 8 or 10 ಮಕ್ಕಳು ಅವ್ರ ಅಪ್ಪನಿಗೆ. ಆಗಲಿಲ್ಲ, ಆ ಕೊನೆಯವನು ಇವನಿದ್ದ. ಇವನಿಗೆ ಯಾರೂ ಆಸ್ತಿ ಕೊಡಲಿಲ್ಲ. ಆಸ್ತಿ ಯಾರು ತೊಗೊಂಡಿರೋದಿಲ್ವೋ ಅವರೆಲ್ಲರೂ ಜಡಭರತ ಆಗಲ್ಲ, ಆದರೆ ಇವನಂತೂ ಜಡಭರತ ಅಂತೂ ಆಸ್ತಿ ಕೊಡಲಿಲ್ಲ ಅವನಿಗೆ. ಊಟಕ್ಕೆ ಹಾಕಿದ್ರೆ ಪಾತ್ರೆ ಅನ್ನ ಹಾಕ್ತಾಯಿದ್ರು ತಿಂತಾನೆ ಇದ್ದ. ಉಪವಾಸ ಬಿಟ್ಟರೆ 8-8 ದಿವಸ ಆದರೂ ಅನ್ನ ಕೇಳ್ತಿರಲಿಲ್ಲ. ಸ್ನಾನ ಮಾಡಿದ್ರೆ ಮಾಡ್ತಿದ್ದ, ಇಲ್ಲ ಮಾಡ್ತಾನೇ ಇರಲಿಲ್ಲ. ಮಾಡಲಿಕ್ಕೆ ಹೊರಟ ಅಂದರೆ ಬೆಳಗ್ಗಿಂದ ರಾತ್ರಿ ತನಕ ಸ್ನಾನದಲ್ಲೇ ಇರ್ತಿದ್ದ. ಅಂದರೆ ಮೈ ಮೇಲೆ ಎಚ್ಚರ ಇಲ್ಲ, ಭಗವತ್ ಚಿಂತನೆಯೇ ಭಗವತ್ ಚಿಂತನೆ, ಬೇಡ ಬೇಡ ಅಂತೆ. ಅವನ ಸ್ತೋತ್ರ ಮಾಡ್ತಾರೆ, ಅವನು ಕೂಸಾಗಿ ಹುಟ್ಟಿದ್ನಲ್ಲ ಮನುಷ್ಯ ಜನ್ಮದಲ್ಲಿ. ತಾಯಿ ಹಾಲು ಕುಡಿದ್ರೆ ಹಾಲು ಕುಡಿಲಿಲ್ಲ ಮಹಾನುಭಾವ, ಯಾಕೆಂದರೆ ತಾಯಿ ಹಾಲಿಂದನೇ ಶುರು ಮಮತಾ ಅಭಿಮಾನ. ಶುರು ಆಯಿತು ಅಂದರೆ ಅದು ಎಲ್ಲಿಗೆ ಕೊನೆಗೊಳ್ಳುತ್ತೆ ಅಂತ ಎಲ್ರಿಗೂ ಗೊತ್ತಿದೆ. ಕೊನೆಗೊಳ್ಳದಿರೋ ಪರಿಸ್ಥಿತಿಯಿಂದ ತಾಯಿ ಹಾಲು ಕುಡಿತಿರಲಿಲ್ಲ. ಹಗಲು ರಾತ್ರಿ ಭಗವತ್ ಚಿಂತನೆ, ಏಕೈಕ ರೀತಿಯ ಒಂದೇ ರೀತಿಯಿಂದ ಚಿಂತನೆ. ಸರಿ, ಇಷ್ಟ ಆಯಿತು. ಹೀಗೆ ಒಂದು ದಿವಸ ಒಂದು ಇವನ ದಷ್ಟಪುಷ್ಟವಾಗಿದ್ದ, ಮನೆಯಿಂದ ಹೊರಗೆ ಹಾಕಿಬಿಟ್ರು. ಇವನ ಊಟಕ್ಕೆ ಹಾಕಲ್ಲ ಅಂತೇಳಿ ಹೊರಗೆ ಹಾಕಿಬಿಟ್ರು. ಬಂದ, ಹೊರಗೆ ಹೋಗೋ ಅಂದರು. ಹೋಗ್ತಾನೇ ಇದ್ದ. ಇವನು ನೋಡಿದ್ರು ಅಲ್ಲಿ ಇವನು ಒಳ್ಳೆ ಬಲಿ ಕೊಡಲಿಕ್ಕೆ ಸರಿಯಾಗಿದ್ದಾನೆ ಅಂದರು. ಅವನ ಅಂಗಿರಸ ಗೋತ್ರದ ಬ್ರಾಹ್ಮಣ ಇವನು, ಕರ್ಕೊಂಡು ಹೋದರು. ಆ ಶಿಲಾ ಅಲ್ಲಿ ಬಲಿಯ ಶಿಲಾಭಾಗದಲ್ಲಿ ನೀಟ್ ಇಟ್ಟರು. ಇನ್ನೇನು ಇದು ಮಚ್ಚಿಂದ ಇದರಿಂದ ಕೊಡಲಿಯಿಂದ ಕತ್ತರಿಸ್ಬೇಕು ಇವನ ತಲೆ. ಆಗ ಕಾಳಿದೇವಿ ಪ್ರತ್ಯಕ್ಷ ಆಗಿ ಅವರೆಲ್ಲರನ್ನು ಸಂಹಾರ ಮಾಡ್ತಾಳೆ. ಅವನು ವಿಚಾರಣೆ ಇರಲಿಲ್ಲ, ಅವನು ಅವನಿಗೇನು ಅರ್ಥ ಆಗ್ತಿದ್ವು, ಏ ನೀನು ಬಲಿ ಕೊಡ್ತೀವಿ. ಬಲಿ ಅನ್ನೋ ಶಬ್ದಕ್ಕೆ ಅವನು ಮಹಾಬಲಿ ಪರಮಾತ್ಮ ಸಮಸ್ತ ಬಲ ಸ್ವರೂಪ ಶ್ರೀಹರೇ ಅಂತ ತಿಳ್ಕೊಳ್ತಿದ್ದ. ಕೊಡ್ತೀವಿ ಅನ್ನೋದ್ರೆ ಕೋ ಅಂದರೆ ಪರಮಾತ್ಮ ಅನ್ಕೋತಿದ್ದ. ಅಡ್ಡು ಈಗ ನಮ್ಗೆ ಅರ್ಥಜ್ಞಾನ ಹೆಂಗೆ ಆಗುತ್ತೆ ಹೇಳ್ರಿ, ಶಬ್ದನ ಹೆಂಗೆ ಜೋಡಿಸ್ಕೋತೀವೋ, ನಾವು ಹೆಂಗೆ ಶಬ್ದ ನೋಡ್ತೀವೋ ಆ ರೀತಿ ಅರ್ಥಜ್ಞಾನ. ಅವನು ಶಬ್ದ ನೋಡ್ತಿದ್ದ, ಎಲ್ಲ ಪರಮಾತ್ಮನ ಗುಣಗಳನ್ನು ಪ್ರತಿಪಾದನೆ ಮಾಡಲಿಕ್ಕೋಸ್ಕರ ಶಬ್ದಗಳಿದೆ ಅಂತ ನೋಡ್ತಿದ್ದ. ಹಿಂಗಾಯಿತು. ಇಷ್ಟಾದ ಮೇಲೆ ಸರಿ, ಅವನ್ನ ಮತ್ತೆ ಬಿಟ್ಟುಬಿಟ್ರು. ಕಾಳಿಕಾದೇವಿ ಹೊರ ಕಳಿಸ್ತು. ನಡ್ಕೊಂಡು ಬರ್ತಾ ಇರೋ ಕಾಲದಲ್ಲಿ ರಹುಗಣರಾಜ ಅಂತ ಒಬ್ಬ ಇದ್ದ. ಆ ರಹುಗಣರಾಜನ ಅವನು ಮೇನೆ ಮೇಲೆ ಬರ್ತಾ ಇದ್ದ. ಎಲ್ಲಿಗೆ ಅಂದರೆ ಕಪಿಲ ದೇವರ ಉಪನ್ಯಾಸ ಶ್ರವಣ ಮಾಡಲಿಕ್ಕೆ ಸಿಂಧು ದೇಶದ ಅಧಿಪತಿ ಅವನು ಮೇನೆ ಮೇಲೆ, ಮೇನೆ ಅಂದರೆ ಪಲ್ಲಕ್ಕಿ, ಪಲ್ಲಕ್ಕಿ ಮೇಲೆ ಬರ್ತಾ ಇದ್ದ. 3-4 ಜನ ಎತ್ಕೊಂಡು ಬರ್ತಿದ್ರು. ಒಬ್ಬನಿಗೆ ಅವ್ಯವಸ್ಥೆ ಆಯಿತು, ಒಬ್ಬನಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು, ಬಿದ್ದು ಹೋದ ಒಬ್ಬ. ಸರಿ, ಏನು ಮಾಡಬೇಕು ಅಂತ ಹುಡುಕ್ತಿದ್ರು, ಯಾರನ್ನ ಯಾರನ್ನ ಎತ್ಕೊಳ್ಳಿಕ್ಕೆ ಕರಿಬೇಕು ಅಂತ. ಈ ಮಹಾನ್ ಭಾವ ಏನು ಗಾತ್ರ ಅಂತೀರಿ, ರಾಜಂಗಿಂತ ಒಂದು ಮಳೆ ಎತ್ತರ ಇದ್ದ ಇವನು. ಏ ಬಾರೋ ಇಲ್ಲಿ ಧಡಿಯ ಅಂದ್ರನ್ನ. ಯಾವನ ಉಪದೇಶ ಶುಕಾಚಾರ್ಯರು ಇಷ್ಟು ಅದ್ಭುತವಾಗಿದೆ ಅಂತ ಸ್ತೋತ್ರ ಮಾಡ್ತಾರೋ ಆ ವ್ಯಕ್ತಿ ಹಾಗಿದ್ದ. ಏ ಬಾರೋ ಇಲ್ಲಿ ಅಂದರು. ಬಂದ, ಮೇನೆ ಎತ್ತು ಅಂದರು, ಎತ್ತಿದ. ನಡೆಯೋ ಅಂದರು, ನಡೆದ. ಸರಿ, ನಡೀತಾ ಇದ್ದಾರೆ. ಹೋಗೋಣ ರಾಜ, ಆರಾಮಾಗಿ ಕೂತ್ಕೊಂಡಿದ್ದಾನೆ ಒಳಗಡೆ. ಬಂದ ಸ್ವಾಮಿ, ಒಬ್ಬ ದಷ್ಟಪುಟ್ಟ ಸಿಕ್ಕಿದ್ದಾನೆ. ಅವನಿಗೆ ಬ್ರಾಹ್ಮಣ ಅಂತ ಗೊತ್ತಾಗಲಿಲ್ಲ, ಅಲಕ್ಷ್ಯಲಿಂಗ ಜನವಾರ ಹಾಕ್ಕೊಂಡಿದ್ದೋ ಬಿಟ್ಟಿದ್ದೋ ದೇವರಿಗೆ ಗೊತ್ತು. ಜ್ಞಾನಯಜ್ಞೋಪವೀತ,
ಇದನ್ನೆಲ್ಲ ನಾವು ನೀವು ಫಾಲೋ ಮಾಡೋ ಪರಿಸ್ಥಿತಿ ಇಲ್ಲ. ಅವನ ತಲೆ ಹಿಂಗೆ ಇಟ್ಟಿದ್ದ, ಯಾರು ಇಟ್ಟರೆ ಬೇಕಾದ್ರೆ ಜರವಾರ ಹಾಕೋಬೇಡಿ ಅಂತ. ಅಂಥ ಮನಸ್ಥಿತಿಗೆ ಹೋದ ವ್ಯಕ್ತಿಗೆ ಸ್ನಾನ ಇಲ್ಲ, ಸಂಧ್ಯಾವಂದನೆ ಇಲ್ಲ, ಜಪ ಇಲ್ಲ, ತಪ ಇಲ್ಲ, ನಿಯಮ ಇಲ್ಲ, ಆಚಾರ ಇಲ್ಲ, ಏನೂ ಇಲ್ಲ ಅವನಿಗೆ. ಯಾವನು ಭಗವತ್ ಚಿಂತನೆಯಲ್ಲಿ ಆ ಬಲಿ ಕೊಡುವ ಶಿಲಾ ಸ್ತಂಭದಲ್ಲಿ ತಲೆ ಇಡುವಷ್ಟು ಮನಸ್ಸನ್ನು ಪರಮಾತ್ಮನಲ್ಲಿ ಇಟ್ಟಿರ್ತಾನೋ ಅವನಿಗೆ ಸಾಯ್ತಾ ಇದ್ದೀನಿ ಎಂಬ ಎಚ್ಚರವೇ ಇಲ್ಲವೋ. ಅದಕ್ಕೇ ಈ ಹಾಸ್ಪಿಟ್ಲಲ್ಲಿ ಕೋಮಾದಲ್ಲಿದ್ದರು ಅಂತ ಇಟ್ಕೊಳ್ರಿ, ಒಂದು ವಾರನೋ ಹತ್ತು ದಿವಸನೋ ಇದ್ದರು ಕೋಮಾದಲ್ಲಿ ಹೊರಟೋಗ್ಬಿಟ್ಟಿದ್ರು. ಅವ್ರು ವಾರ ಸಂಧ್ಯಾವಂದನೆ ಮಾಡಿಲ್ಲ ಅಂತೆಲ್ಲ ಪಾಪ ಬರಲ್ಲ. ಪಾಪ ಎಂಬುದು ಸುಮ್ ಸುಮ್ಮನೆ ವಿಧಿ ಎಂಬುದು ಹುಚ್ಚುಚ್ಚನಾಗಿ ಹೇಳುವಂಥ ಕೆಲಸ ಅಲ್ಲ. ಕೈಲಾದವರಿಗೆ ಮಾಡಲೇಬೇಕು, ಹಿಂಗಿರಲೇಬೇಕು ಅಂತಲ್ಲ. ನಮಗೆ ಕೈಲಾಗೋದನ್ನು ಹೇಳ್ತಾರೆ, ನಮ್ಗೆ ಇಷ್ಟ ಆಗಲ್ಲ ಅಷ್ಟೇ. ಇಷ್ಟ ಆಗೋದು ಬೇರೆ, ಕೈಲಾಗೋದು ಬೇರೆ. ಶಿಖ ಬಿಡ್ರಿ ಅಂತಾರೆ, ಕೈಲಾಗಲ್ಲ ಅಂಬೋದು ಸಾಧ್ಯನೇ ಇಲ್ಲ ಈ ವಿಷಯ ಒಪ್ಪಲಿಕ್ಕೆ. ಹೌದಾ ಇಲ್ವ? ಶಿಖ ಬಿಡ್ರಿ ಅಂತ ಶಾಸ್ತ್ರ ಹೇಳುತ್ತೆ. ಹೌದಾ ಇಲ್ವ? ಹೇಳುತ್ತೆ. ಬೇಕಾದ್ರೆ ಪ್ರಮಾಣ ಬೇಕು, ಏನಾದ್ರು ಡೌಟ್ ಇದೆ ಅಂತಂದರೆ ಒಂದು ದೊಡ್ಡ ಗ್ರಂಥನೇ ಇದೆ, ಕೊಡ್ತೀವಿ. ಶಿಖ ಬಿಡಬೇಕು. ಕೈಲಾಗಲ್ಲ ಆಚಾರ್ಯ, ನಾವು ಬಿಡಲ್ಲ, ಒಪ್ಪಲ್ಲ. ಸಂಧ್ಯಾವಂದನೆ ಮಾಡಬೇಕು, ಕೈಲಾಗಲ್ಲ ಆಚಾರ್ಯ ಸಂಧ್ಯಾವಂದನೆ ಮಾಡಲ್ಲ, ಸಾಧ್ಯ ಇಲ್ಲ. ಎರಡೇ ಕಾಸು ಉಪವಾಸ ಮಾಡಬೇಕು, ಆಚಾರ್ಯ ಕೈಲಾಗಲ್ಲ ವಯಸ್ಸಾಗಿದೆ. ಇಲ್ಲಿ ನಿಜವಾಗಲೇ ಆಗಲ್ವಾ? ಅದು ಎಲ್ಲದು ಭಗವಂತನ ಕಾಣುತ್ತಿರ್ತಾನೆ. ನಮ್ಮ ಹಿಂದೆ ಮುಂದೆ ಎಡಬಲ ಮೇಲೆ ಕೆಳಗೆ ಒಳಗಡೆ ಎಲ್ಲ ಕಡೆಗೆ ಪರಮಾತ್ಮ ಇರ್ತಾನೆ. ದೇವರ ಮುಂದೆ ಸುಳ್ಳು ಹೇಳಲಿಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ, ಎಂದೂ ಸಾಧ್ಯನೇ ಇಲ್ಲ. ಸರಿ, ಆ ಜಡ ಬರೆದ ರಾಜ ಇವನು ದೊಡ್ಡ ವ್ಯಕ್ತಿ ಅಂತ ಯಾರಿಗೂ ಅನಿಸ್ಲೇ ಇಲ್ಲ, ಬ್ರಾಹ್ಮಣ ಅಂತನೂ ಅನಿಸ್ಲೇ ಇಲ್ಲ. ಎತ್ಕೊಂಡು ಇವನಿಗೆ ಮೇನೆ ಹೊರಿಸಿದ್ರು. ಎತ್ಕೊಂಡ ದಿಢೀರಂತ ಹೋಗ್ತಾ ಇದ್ದಾನೆ. ಉನ್ಮತ್ತವ ನೃತ್ಯತಿ ಗಾಯತಿ, ದಿಢೀರಂತ ಪಲ್ಲಕ್ಕಿನ ಮೇಲೆ ಹಾಕ್ತ, ಹಿಂಗೆ ಕುಣಿಲಿಕ್ಕೆ ಶುರು ಮಾಡಿದ, ಗಾನ ಮಾಡ್ಲಿಕ್ಕೆ ಶುರು ಮಾಡಿದ. ಹಾಡ್ತಾ ಇದ್ದಾನೆ, ಕುಣಿತಾನೆ, ನಿಲ್ತಾನೆ, ಕೂಡ್ತಾನೆ, ಅಳ್ತಾನೆ, ಹಸತಿ ರೌತಿ, ರೌತಿ ಅಂದರೆ ಅಳೋದು, ಹಸತಿ ಅಂದರೆ ನಗುತ್ತಾನೆ. ಸರಿ, ಆಮೇಲೆ ಏನು ಮಾಡ್ತಾಯಿದ್ದೆ ಬಾರೋ ಇಲ್ಲ ಅಂದರೆ ಬರ್ತಿದ್ದ, ಮತ್ತೆ ಎತ್ಕೋತಿದ್ದ. ಹಿಂಗೆ ಐದು ಸತಿ ಮಾಡ್ದ. ನಾಲ್ಕೈದು ಸತಿ ಆದ ತಕ್ಷಣ ರಘುಗಣರಾಜ, ಏನೋ ಇದು, ಯಾಕೋ ಹಿಂಗೆಲ್ಲ ಮಾಡ್ತೀಯ ಅಂದ. ಸುಮ್ಮನಿದ್ದ. ಮತ್ತು ಐದು ನಿಮಿಷಕ್ಕೆ ಮತ್ತೆ ಮಾಡ್ದ. ಆಗ ರಘುಗಣ ಇವನ್ನ ಬೈತಾನೆ. ಚೆನ್ನಾಗಿ ತಿಂದು ತಿಂದು ದಷ್ಟಪುಷ್ಟ ಆಗಿದೆ, ಏನು ಮಾಡ್ತಾ ಇದೆಯಾ ನೀನು, ಹಾಂ, ತುಂಬ ಕಷ್ಟ ಅಲ್ಲಪ್ಪ ಮೇನೆ ಎತ್ತದ ನಿನಗೆ ಅಂತ ಹೀಗೆಲ್ಲ ವ್ಯಂಗ್ಯವಾಗಿ ಇವನ್ನ ಜಡ ಭರತನ ಬೈದ. ಬೈದಾಗ ಎತ್ತೋ ಅಂತ, ಮುಗಿದ ಮೇಲೆ ಎತ್ತೋ ಅಂತ, ರಾಜ ನಾನು ಶಾಸನ ಮಾಡಿದೆ ಅಂತಂದ್ರೆ ನಿನ್ನ ಶಿರಚ್ಛೇದನ ಆಗಿ ಹೋಗುತ್ತೆ ಅಂತ ಹೀಗೆಲ್ಲ ಅಂದ. ನೋಡ್ರಿ, ಮಹಜ್ಜನರ ಸಮಾಗಮ, ದೊಡ್ಡವರು, ದೊಡ್ಡ ಜ್ಞಾನಿ, ಚರಮ ಶರೀರ, ಅಲ್ಲಿಂದ ಉತ್ಕ್ರಾಂತನಾಗಿ ಅವನು ಸತ್ಯಲೋಕದಲ್ಲಿ ಮುಖ್ಯಪ್ರಾಣದೇವರ ಹತ್ರ ಶಿಷ್ಯನಾಗಿ ಅನೇಕ ವರ್ಷ ಪಾಠ ಓದ್ತಾ ಹಾಗೆ ಮುಕ್ತನಾಗುವ ವ್ಯಕ್ತಿ, ಜೀವನ್ ಮುಕ್ತ, ಬದುಕಿರುವ ಮುಕ್ತ ಅವನೊಬ್ಬ, ಅಂಥ ವ್ಯಕ್ತಿ ಮಹಜ್ಜನ. ಅವನ ಸಮಾಗಮ ನೋಡ್ರಿ ಹೆಂಗಿದೆಯಪ್ಪ ಅಂದರೆ, ಪಲ್ಲಕ್ಕಿ ಎತ್ಕೊಳ್ಳೋ ಪ್ರಸಂಗದಿಂದ ಸಮಾಗಮ ಆಯಿತು. ಇದೇ ದೊಡ್ಡವರು ಹೆಂಗೆ ಸಿಗ್ತಾರೆ, ಹೆಂಗೆ ಬರ್ತಾರೆ ಅಂತಲೇ ಗೊತ್ತಾಗ್ಲಿಕ್ಕೆ ಗೊತ್ತಾಗೋದಿಲ್ಲ ಅಂಬೋದಕ್ಕಿದೆ ಸಾಕ್ಷಿ. ಆದ್ದರಿಂದ ಆವಾಗ ಅವನು, ನಾನು ಯಾರು ಎತ್ತವನು, ನೀನು ಯಾರು ಎತ್ತಿಸ್ಕೊಳ್ಳೋವನು ಅಂತ ತನ್ನ ವೇದಾಂತ ಪ್ರಮೇಯವನ್ನು ಪ್ರಾರಂಭ ಮಾಡಿದ. ನಮಗಿಷ್ಟೇ ವಿಷಯ, ಪ್ರಮೇಯ ವಿಚಾರ ಮುಂದಿನ ಪ್ರಕರಣ. ವಿಷಯ ಇಷ್ಟೇ, ಮಹಜ್ಜನರ ಸಮಾಗಮ ಆಗಲಿಕ್ಕೋಸ್ಕರ ಈ ಶರೀರ. ಅಹೋ ನೃಜನ್ಮ ಅಖಿಲ ಜನ್ಮ ಶೋಭನಂ ಕಿಂ ಜನ್ಮ ಬಿಹಿ ತ್ವಪರೈ ಅಪಿ ಅಮುಷ್ಮಿನ್. ಈ ಮನುಷ್ಯ ಶರೀರ ಅಖಿಲ ಜನ್ಮ ಶೋಭನಂ, ಎಲ್ಲ ಶರೀರಕ್ಕಿಂತಲೂ ಇದು ಮಂಗಳಕರವಾದಂಥ ಶರೀರ, ಪರಮ ಮಂಗಳ, ಮೋಕ್ಷಾದಿ ಪುರುಷಾರ್ಥವನ್ನು ಸಾಧಿಸಲಿಕ್ಕೆ ಸಾಧ್ಯವಿರುವಂಥ ಏಕೈಕ ಶರೀರ ಯಾವುದು? ಮನುಷ್ಯ ಶರೀರ. ಇದಿರೋದು ಯಾತಕ್ಕೆ? ದೊಡ್ಡವರ ಜೊತೆಗಿನ ಜ್ಞಾನ ಸಂಪಾದನೆಯ ಅವಕಾಶಕ್ಕೆ. ನಯದ್ ಋಷಿಕೇಶ ಯಶಕೃತಾತ್ಮನಾಂ ಮಹಾತ್ಮನಾಂ ವಹ ಪ್ರಚುರ ಸಮಾಗಮ. ನಿಮ್ಮಂತಹ ದೊಡ್ಡವರ ಜೊತೆಗಿನ
ಸಮಾಗಮವನ್ನು ತಂದುಕೊಡ್ತಕ್ಕಂಥ ಈ ಶರೀರ, ಇದು ಸಕಲ ಶ್ರೇಷ್ಠ ಶರೀರ. ಅವನೇ ಅಂತಾನೆ ಮುಂದೆ, ನಹ್ಯದ್ಭುತಂ ತ್ವಚ್ಚರಣಾಬ್ಜರೇಣುಭಿಃ ಹತಾಂಹಸೋ ಭಕ್ತಿರಧೋಕ್ಷಜೇಮಲ ಮುಹೂರ್ತಿಕಾದ್ಯಸ್ಯ ಸಮಾಗಮಾಚ್ಚ ಮೇ ದುಸ್ತರ್ಕಮೂಲಃ ಅಪಹತಃ ಅವಿವೇಕಃ. ದೊಡ್ಡವರು ಎದುರಿಗೆ ಸಿಕ್ಕ ತಕ್ಷಣ ಮೊದಲು ಆಗೋದು ಏನು ಗೊತ್ತಾ, ನಮ್ಮ ಅವಿವೇಕನ್ನು ಹೊಡಿತಾರಂತವ್ರು. ಸಾಮಾನ್ಯವಾಗಿ ಕೆಲವರು ಸ್ವಲ್ಪ ವಯಸ್ಸಾದ್ಮೇಲೆ ಪಾಠ ಓದಬೇಕು ಅಂತ ಅಪೇಕ್ಷೆಯಿಂದ ಆಚಾರ ಹತ್ರ ಪಾಠಕ್ಕೆ ಬಂದುಬಿಡ್ತಾರೆ. ನಮ್ಮ ಸಂಕಟವನ್ನು ನಿಮ್ಮ ಮುಂದೆ ಹೇಳ್ತೀನಿ, ಪಾಪ ನೀವುಗಳು ಇಂಥದ್ರಲ್ಲಿ ಇನ್ವಾಲ್ವ್ ಆಗಿರ್ತೀರಿ. ರಾಮಃ ರಾಮೋ ರಾಮಾಃ ಅಂತ ನಾವು ಹೇಳ್ತೀವಿ. ನಾನು ನೋಡಿದ ಹಾಗೆ ಆಫ್ಟರ್ 40 ಈ ಶಬ್ದ ಧಾತು ಒದ್ದಾಡುವಷ್ಟು ಅವರು ಯಾವುದರಲ್ಲೂ ಒದ್ದಾಡಿರೋದಿಲ್ಲ. ನಾವು ಹೇಳ್ಬಿಡ್ತೀವಿ ನೋಡ್ರಿ, ಶಬ್ದ ಗಟ್ಟಿ ಮಾಡ್ಕೊಂಬನ್ರಿ ಆಚಾರ್ಯ, ಅದೊಂದು ಬಿಟ್ಟುಬಿಡ್ರಿ, ಏನು ಏನು ಬೇಕಾದ್ರೆ ಹೇಳ್ರಿ, ದಕ್ಷಿಣ 500,000 ರೂಪಾಯಿ ಕೊಡ್ರಿ ತಂದು ಕೊಟ್ಬಿಡ್ತೀವಿ ಬೇಕಾದ್ರೆ. ಆ ಶಬ್ದ ಧಾತು ಬಿಟ್ಟು ಬೇರೆ ಏನಾದ್ರು ವಿಚಾರ ಇದ್ದರೆ ದಯವಿಟ್ಟು ತಿಳಿಸ್ಕೊಡ್ರಿ. ಆ್ಯಕ್ಚುಲಿ ನಮಗೆ ಗೊತ್ತಿರುತ್ತೆ, ಆಗ ಹೆಂಗೆ ತಿದ್ದಬೇಕು ಅಂತ ಗೊತ್ತಿರುತ್ತೆ, ಹೆಂಗೆ ತಿದ್ದಿಸಬಹುದು ಅಂತಲೂ ಗೊತ್ತಿರುತ್ತೆ. ಸ್ಕೇಲ್ ಇಟ್ಕೊಂಡ್ರೆ ಸಣ್ಣ ಹುಡುಗರು ಇದೇ ಮಾತು ಹೇಳಿದ್ರೆ ಆಗಲ್ಲ ಆಚಾರ್ಯನ ಕೈಲಿ ಅನ್ನಲಿ, ಪಟ್ ಅಂತಂದು ಇಟ್ಬಿಡುತ್ತೆ. 10 ವರ್ಷದ ಹುಡುಗ ನಮ್ಮ ಮಕ್ಕಳಿಗೆಲ್ಲ ಶುರು ಮಾಡ್ತೀವಿ, 6ನೇ ವರ್ಷ 7ನೇ ವರ್ಷಕ್ಕೆ ಶುರು ಮಾಡ್ತೀವಿ. ಅದು 10-11ನೇ ವರ್ಷ ತನಕ ಅದು ಹೊಡೆಯೋ ಆಟ ನಿರಂತರವಾಗಿರಬೇಕು. ಡೈಲಿ ಬೇಸಿಸಲ್ಲಿ ಒಂಥರ EMI ಅಂತಿರಲ್ಲ, ಹಂಗಿದ್ದಾಗ ಅದನ್ನು ಕೊಡಲೇಬೇಕು, ಕೊಟ್ಟರೆ ಅದು ಸರಿ ಹೋಗುತ್ತೆ. ಹೊಡೀರಿ ತಕ್ಷಣ ತಿದ್ದುಕೊತ್ತೆ. ದೊಡ್ಡವರು ಮಹಜ್ಜನರಿರ್ತಾರಲ್ಲ, ಈಗ ಆಚಾರ್ಯರಿಗೆ ಸ್ವಾಮಿಗಳಿಗೆ ಎಲ್ಲ ಹೊಡೆಯೋರು ಯಾರು ಇಲ್ಲೇ ಇಲ್ಲ. ಒಂದ್ವೇಳೆ ಹೊಡೆದ್ರೆ ಅವ್ರು ಇನ್ನೊಬ್ರಿಗೆ ಹೊಡಿಬೇಕು. ಒಳ್ಳೆ ಇದಕ್ಕೋಸ್ಕರ ಹೇಳ್ತಾನೆ, ಹೊಡೆಯೋದು ಅಂದರೆ ಯುದ್ಧ ಪದ್ದ ಅನ್ನೋ ದೃಷ್ಟಿ, ಹಿಂಸೆ ದೃಷ್ಟಿ ಅಲ್ಲ. ತಿದ್ದುವ ಪ್ರಸಂಗದ ಬಗ್ಗೆ ನಾನು ಹೇಳ್ತೇನೆ. ಏಯ್ ಸುಮ್ಮನೆ ಗೋಡ್ ಅಂತ ಸತ್ಯಧ್ಯಾನ ತೀರ್ಥರು ಹಂಗೆ ಮಾಡ್ತಿದ್ರಂತ. ಅವರು ಸಿಂಹಗರ್ಜನೆ ಇದ್ದಂಗೆ ಗರ್ಜನೆ ಮಾಡಿದ್ರು ಅಂದರೆ ಅವಿದ್ವಾಂಸರು ಎದ್ದು ಓಡ್ತಿರಬೇಕು. ಇವಾಗ ಏನಾಗ್ಬಿಟ್ಟಿದೆ, ವಿದ್ವಾಂಸರು ಅವಿದ್ವಾಂಸರು ಎಲ್ಲರನ್ನೂ ಪಾಪ ಸ್ವಾಮಿಗಳು ರಂಜಿಸ್ತಾ ಇದ್ದಾರೆ. ಎಲ್ಲ ಸ್ವಾಮಿಗಳು ವಿದ್ವಾಂಸರು ಅವಿದ್ವಾಂಸರು, ಪಂಡಿತರುಗಳು ಅಪಟುಗಳು, ವಾಕ್ಯಾರ್ಥ ಪಂಡಿತರು ಅಪಂಡಿತರು, ಪಂಡಿತ ಮನ್ಯರು, ಉಪನ್ಯಾಸಕರು ಅನುಪನ್ಯಾಸಕರು, ಹೆಂಗೆ ಇರಲಿ ಸಂತೋಷಪಟ್ಟು ಅವ್ರಿಗೊಂದು ಬಿರುದು ಕೊಟ್ಟು ಕಳಿಸ್ಬಿಡ್ತಾರೆ ಪಾಪ ಸನ್ಯಾಸಿಗಳು. ಹಿಂಗೆ ಮಾಡಿ ಮಾಡಿ ವ್ಯವಸ್ಥೆ ಹೆಚ್ಚು ಕಮ್ಮಿ ಆಗಿಬಿಟ್ಟಿದೆ. ಸತ್ಯಧ್ಯಾನರ ಕಾಲದಲ್ಲಿ ಹೆಂಗಿತ್ತಪ್ಪ ಅಂತಂದರೆ, ಅವರು ಯಾರು ಅವಿದ್ವಾಂಸನೋ ಅವನ ಪರಿಸ್ಥಿತಿ ನೋಡ್ಬಿಟ್ಟು ಅವಿದ್ವಾಂಸ ದೂರ ಇರು, ದೂರ ಇರು ಅಂದರೆ ಶಾಸ್ತ್ರದ ವಿಷಯದಲ್ಲಿ ದೂರ ಇರು. ಏನದು, ಈಗ ಎಲ್ಲರೂ ಧರ್ಮ ಹೇಳೋರೆ, ಎಲ್ಲರೂ ಮಾತಾಡೋರೆ, ಇವತ್ತು ನಂಗೆ ಇರಲಿಲ್ಲ ಆವತ್ತಿನ ಕಾಲದಲ್ಲಿ, ವ್ಯತ್ಯಾಸ ಇತ್ತು. ಇವಾಗ ಎಲ್ಲರೂ ಶ್ರೀಮಂತರಾಗಿಬಿಟ್ಟಿದ್ದಾರೆ ನೋಡ್ರಿ, ಹಂಗಿದ್ದಂಗೆ ಅದು, ಎಲ್ಲರೂ ಪಂಡಿತರ ಪಂಡಿತರ ವಿವೇಕ ಇಲ್ಲದೆ ಇದ್ದು ಹೋಗ್ಬಿಟ್ಟಿದೆ. ಆಗ ಅಂಥ ವ್ಯಕ್ತಿಗಳು ಅವು ಹಿಂಗೆ ದೊಡ್ಡ ದೊಡ್ಡವ್ರನ್ನು ಯಾರು ಒಳ್ಳೆ ಹಾದಿಲಿ ಇಡ್ತಾರಲ್ಲ ಅವರೇ ಮಹಜ್ಜನರು. ಅವರು ಸಿಕ್ಕರೆ ಏನಾಗತ್ತೆ ಅಂದರೆ, ಫಸ್ಟ್ ಒಂದು ಮುಹೂರ್ತದಲ್ಲಿ, ಒಂದು 48 ನಿಮಿಷದಲ್ಲಿ, ಸಮಾಗಮಾಚ್ಯಮೇ ದುಸ್ತರ್ಕ ಮೂಲಃ ಅಪಹತಃ. ನಮ್ಮ ಕುತರ್ಕಗಳಿದೆ ನೋಡ್ರಿ, ಸಿಕ್ಕಾಪಟ್ಟೆ ಕುತರ್ಕಗಳಿರುತ್ತೆ, ಏನೇನೋ ಕುತರ್ಕಗಳಿರುತ್ತೆ. ಏನು ಏನು ತಪ್ಪು, ಈಗ ಎಷ್ಟೋ ವಿಷಯದಲ್ಲಿ ಇದೇನು ತಪ್ಪು, ಇದ್ಯಾಕೆ ಮಾಡಿ, ಅದ್ಯಾಕೆ ಮೇಲ್ಗೆ, ಏನು ಆರ್ಗ್ಯುಮೆಂಟೇ ಆರ್ಗ್ಯುಮೆಂಟು. ಅದೆಲ್ಲ ನಾವು ನಿಮಗೆ ಹೇಳಿದ್ರೆ ಕಾಣಿಸಲ್ಲ. ಈಗ ಪ್ಲಾಸ್ಟಿಕ್ಕು ಮೈಲ್ಗೆ ಅಂತ ನಾವು ಹೇಳ್ತಿದ್ವಿ, ಏ ಯಾಕೆ ಮೈಲ್ಗೆ, ಅದರಲ್ಲೇನಿರ್ತದೆ ಆಚಾರ್ಯ? ಈಗ ನೋಡ್ರಿ, ಪ್ಲಾಸ್ಟಿಕ್ ಮಡಿ ಅಂತ ಹೇಳಿ ಮುಟ್ಟಬಾರ್ದು ಮೈಲ್ಗೆ ಅಂತ ಹೇಳಿ ಎಲ್ಲರೂ ಮುಂಚಿಂದನೇ ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಿಮಗೂ ಅರ್ಥ ಆಗ್ತಾ ಇದೆ ನಾವು ಹೇಳೋದು, ಮುಂಚಿಂದ ಹೇಳೋದು. ಈಗ ಶಿಖ ಬಿಡೋದ್ರಿಂದ ವ್ಯುತ್ಪತ್ತಿ ಜ್ಞಾನ ಒಳ್ಳೆ ಬುದ್ಧಿ ಜಾಸ್ತಿ ಆಗುತ್ತೆ ಎಂಬುದು ಕಾಲಕ್ರಮೇಣ ಗೊತ್ತಾಗುತ್ತೆ. ಎಲ್ಲರೂ ದುಡ್ಡಿಗೋಸ್ಕರ ಆ ಕಾಲದಲ್ಲಿ ಇರ್ತಿರ್ಲಿಲ್ವಲ್ಲ, ಈ ದುಡ್ಡಿಗೋಸ್ಕರನೇ ಇರುವಂತಹ ಬುದ್ಧಿಯನ್ನು ಕಮ್ಮಿ ಮಾಡ್ತಿತ್ತೇನು ಶಿಖ, ನಮಗೆ ಗೊತ್ತಿಲ್ಲ. ಅದೇ ದೊಡ್ಡವ್ರು ಬಂದರೆ ನೋಡು, ಶಿಖ ಇದ್ರೆ ಏನು ಲಾಭ ಅಂತ ತೋರಿಸ್ತಾರೆ. ಪಂಚೆ ಉಟ್ಕೊಂಡ್ರೆ ಏನು ಲಾಭ,
ಇವತ್ತಿನ ವಿದ್ಯಾಪ್ರಾಪ್ತಿಯ ಕ್ರಮ ಶೂಸ್ ಹಾಕ್ಕೊಂಡು ಸಾಕ್ಸ್ ಹಾಕ್ಕೊಂಡು ವಿದ್ಯಾ ಅಂದರೆ ಹಿಂಗೆ ಗುರುಗಳಿಗೆ ನಮಸ್ಕಾರ ಇಲ್ಲದೆ ಯಾರು ಹೋಗಿ ಟೀಚರ್ ಅಂತ ಹಿಂಗೆ ನಮಸ್ಕಾರ ಮಾಡ್ತಾರ ಅಥವಾ ಹಿಂಗೂ ಮಾಡೋ ಅದು ನಿಯಮವೂ ಇಲ್ಲ ನಮಸ್ಕಾರ ಗುರುಗಳೇ ಅಂತಾರ ಶ್ರೀ ಗುರುಭ್ಯೋ ನಮಃ ಅಂತಾರ ಎಂಥ ವಿದ್ಯೆ ರೀ ಇದು ಗುರು ನಮಸ್ಕಾರ ಇಲ್ಲ ಶಿಷ್ಯನಲ್ಲಿ ಪ್ರತಿಪತ್ತಿ ಪ್ರೀತಿ ಇಲ್ಲ ಗುರುಗಳಿಗೆ ಈ ವಿದ್ಯಾ ಇದು ಅಮೃತತ್ವಾಯನ ಈ ಅಮೃತ ಮೋಕ್ಷಕ್ಕೆ ಅಮೃತಕ್ಕಲ್ಲ ಈ ವಿದ್ಯೆ ಈ ವಿದ್ಯೆ ಏನೋ ಒಂಥರ ಕೆಟ್ಟ ವಿದ್ಯೆ ಒಂಥರ ವಿದ್ಯೆದ ಕ್ವಾಲಿಟಿನೇ ಕಮ್ಮಿ ವಿದ್ಯೆಯ ಉದ್ದೇಶವೇ ದುರುದ್ದೇಶ ಇಷ್ಟು ನಾವೇ ಎಷ್ಟೋ ವಿಷಯಗಳನ್ನ ತೋರಿಸ್ಬಹುದು ಇನ್ನು ದೊಡ್ಡವ್ರು ಬಂದ್ರಂತೂ ಇದು ಯಾಕೆ ಮಾಡಿ ಯಾವುದು ಮಾಡಿ ಹೇಗೆ ಮಾಡಿ ಆಚಾರ ಯಾವುದು ವಿಚಾರ ಯಾವುದು ಜ್ಞಾನ ಯಾವುದು ಅಜ್ಞಾನ ಯಾವುದು ಏನು ತಿಳಿಬೇಕು ಯಾಕೆ ಬಂದಿದ್ದೀರಿ ನಿಮ್ಮ ಮುಂದಿನ ಜನ್ಮ ಯಾವುದು ನಮ್ಮ ಮುಂದಿನ ಜನ್ಮ ಯಾವುದು ಎಲ್ಲ ವಿಷಯ ತಿಳಿಸ್ಕೊಟ್ಬಿಡ್ತಾರೆ ಅವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ ನಿಮ್ಮ ಗೋಪ್ಯ ತಪ್ಪುಗಳು ಗುಹ್ಯ ತಪ್ಪುಗಳು ಅಂದರೆ ಸಣ್ಣ ಒಳಗಿನ ಅಂತರಂಗದ ತಪ್ಪುಗಳು ಮನಸ್ಸಿನ ತಪ್ಪುಗಳು ಎಷ್ಟೆಷ್ಟು ದಿವಸ ಮನಸ್ಸಲ್ಲಿ ಕೆಟ್ಟ ಬುದ್ಧಿ ಇತ್ತು ಎಷ್ಟೆಷ್ಟು ದಿವಸ ಒಳ್ಳೆ ಬುದ್ಧಿ ಇತ್ತು ಯಾವ್ಯಾವ ಎಲ್ಲ ಓಪನ್ ಮಾಡಿಟ್ಬಿಡ್ತಾರೆ ಆವಾಗ ನಮಗೇನಾಗ್ಬಿಡ್ತೀವಿ ಯು ಹ್ಯಾವ್ ಟು ಸರೆಂಡರ್ ಅವ್ರ ಮುಂದೆ ಸಂಪೂರ್ಣ ಶರಣಾಗತಿಯನ್ನು ನಾವು ಅನುಭವಿಸ್ತೀವಿ ಅನುಭವಿಸಿದ ತಕ್ಷಣ ಅವರೇನು ಮಾಡ್ತಾರೆ ದುಸ್ತರ್ಕ ಮೂಲ ಅಪಹತ ಅವಿವೇಕ ನೈಷಾಮತಿ ಆದರೆ ನಮಗೆ ಹಾಗಿದ್ರೆ ಅಂತ ನಮ್ಮ ಕೆಟ್ಟ ಮನಸ್ಸು ಕೆಟ್ಟ ಬುದ್ಧಿ ಎಲ್ಲ ಗೊತ್ತಾಗ್ಬಿಡತ್ತಲ್ಲ ಅವ್ರಿಗೆ ತಿದ್ದುಕೊಳ್ಳೋದು ಹೇಗೆ ನಾವು ಟೈಮ್ ಆಗೋಗ್ಬಿಟ್ಟಿರುತ್ತೆ ದೊಡ್ಡವ್ರು ಸಿಗೋ ಟೈಮಲ್ಲಿ ನಮಗೆ ಪಾಪ ತುಂಬಿಟ್ಟಿರುತ್ತೆ ನಮ್ಮ ಪಾಪ ತುಂಬಿರೋದನ್ನು ನೋಡಿ ಥೂ ಛೇ ಇಂಥ ಕೆಟ್ಟವನ ಜೊತೆಗೆ ನಾನು ಸೇರಿಸ್ಕೊಳ್ಳೋದಿಲ್ಲ ಅಂತ ಅವ್ರು ನಮ್ಮನ್ನು ದೂರ ಮಾಡಿಬಿಟ್ರೆ ಅಂದರೆ ನೋಡ್ರಿ ದೊಡ್ಡವ್ರು ಸಿಕ್ಕ ಮೇಲೆ ನಿಮಗೊಂದು ಸಣ್ಣ ವಿಚಾರ ಹೇಳ್ಕೊಡ್ತೀನಿ ತಿಳ್ಕೊಳ್ಳ್ರಿ ನೀವು ಮೊದಲು ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಧನ್ಯ ಜನಕ್ಕೆ ಶಿರವು ಬಗ್ಗದು ನಿನ್ನ ವಾರ್ತೆಯ ಕಣ್ಣ ಕೇಳದು ಅನ್ಯ ವಾರ್ತೆಗೆ ಹೊತ್ತು ಸಾಲದು ಕೃಷ್ಣ ಪುಣ್ಯ ಕರ್ಮಕ್ಕೆ ಮನವು ಒಡಂಬಡದು ಧನ್ಯ ಜನರಿಗೆ ಶಿರವು ಬಗ್ಗದು ಈ ಬುದ್ಧಿ ಏನಿರುತ್ತೆ ಅದಕ್ಕೆ ಚಿಕ್ಕ ವಯಸ್ಸಿಂದ ಮಕ್ಕಳಿಗೆ ಒಂದನ್ನು ಹೇಳ್ಕೊಡ್ರಿ ಮುಂದನಾದರೂ ಹೇಳ್ಕೊಡ್ರಿ ಯಾವರೇ ಒಬ್ಬ ಹಿರಿಯರು ಬರೀ ಬಂಧುತ್ವೇನೆ ಹಿರಿಯರನ್ನ ಅಂತ ಇಟ್ಕೊಂಡ್ಬಿಡ್ತಾರೆ ಬರೀ ಬಂಧುಗಳನ್ನೇ ನಮಸ್ಕಾರ ಹಾಕ್ಸಿದ್ದೆ ಹಾಕ್ಸಿದ್ದೆ ಏನಕ್ಕೂ ಉಪಯೋಗ ಇರಲ್ಲ ಅವರು ಒಂದು ಜ್ಞಾನ ಬರೋದಿಲ್ಲ ವಿದ್ಯೆ ಬರೋದಿಲ್ಲ ಏನು ಉಪಯೋಗನೇ ಇಲ್ಲ ಆದರೆ ಯಾರು ಸದಾಚಾರನು ಜ್ಞಾನಗಳು ಉಳ್ಳವರು ಅವ್ರನ್ನ ನೋಡಿದರೆ ತಕ್ಷಣದಲ್ಲಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುವ ಪದ್ಧತಿಯನ್ನು ಹೇಳ್ಕೊಟ್ಬಿಟ್ರೆ ಇದು ಇವತ್ತು ಇವರಿಂದೇ ಉದ್ಧಾರ ಆಗಲ್ಲ ಆದರೆ ಈ ಅಭ್ಯಾಸ ನಮಗೇನು ಮಾಡುತ್ತೆ ನಿಜವಾದ ಮಹಜ್ಜನರು ಬಂದಾಗ ಅವ್ರ ಕಾಲಿಗೆ ಬೀಳುವಂಥ ಸದ್ಬುದ್ಧಿಯನ್ನು ಒದಗಿಸಿಕೊಡುತ್ತೆ ಬರೀ ಕಾಲಿಗೆ ಬೀಳೋದಲ್ಲ ಸಾಲದು ಕಾಲಿಗೆ ಬೀಳೋದು ಅವರು ಸರಿಯಾದ ಒಳ್ಳೆಯ ಸೆಗಣಿ ನೆಲದ ಭೂಮಿಯೆಲ್ಲ ಸಿಗೋದಂಥ ಮಹಜ್ಜನರು ಈ ಕಾಂಕ್ರೀಟಿನ ಕಾಡಿನಲ್ಲಿ ಖಂಡಿತ ಸಿಗೋದಿಲ್ಲ ದೊಡ್ಡವರು ರಾಯರೇನೋ ಕೃಪಾದಿಂದ ಬಂದು ಕೂತಿರಬೇಕು ದೇವರು ಆಜ್ಞೆ ಮಾಡಿಬಿಡ್ದಾನೆ ಇಲ್ಲಿಂದ ಹೋಗಬಾರ್ದು ಅಂತ ಹೇಳಿದ್ದು ಕೂತಿರಬೇಕು ಅವ್ರಿಗೆ ಇಲ್ಲಿ ಈ ವಾತಾವರಣ ಸಮಾಧಾನ ಅವಶ್ಯ ಇರಲಿಕ್ಕೆ ಸಾಧ್ಯ ಇಲ್ಲ ಏನೋ ಕೃಪಾದಿಂದ ಹಠದಿಂದ ಇರಬಹುದಷ್ಟೇ ಹೊರತು ಪುಣ್ಯ ಜನರು ದೇವತೆಗಳು ಮೊದಲಾದವರು ಇಲ್ಲೇ ಹೋದರೆ ಈ ವಾತಾವರಣ ಸಮಾಧಾನಕರ ಇರೋದಿಲ್ಲ ಅದಕ್ಕೆ ಅಂತಾರೆ ನೈಷಾಮತಿ ತಾವದುರು ಕ್ರಮಾಂಗ್ರಿಂ ಸ್ಪೃಶ್ಯತ್ಯನರ್ಥಾಪಗಮು ಯದುತ್ಥ ಮಹೀಯಸಾಂ ಪಾದ ರಜೋಭಿಷೇಕಂ ನಿಷ್ಕಿಂಚನಾನಾಂ ನವೃಣೀತ ಯಾವತ್ ಆ ದೊಡ್ಡವರು ಸಿಗ್ತಾರಲ್ಲ ಅವ್ರನ್ನ ಎದುರುಗಡೆ ಭೇಟಿ ಮಾಡಲಿಕ್ಕೆ ಮುಂಚೆ ಅವರು ಪಾದವನ್ನು ತುಳಿದು ಮುಂದೆ ಹೋಗಿರ್ತಾರೆ ಅಂದ್ಕೊಳ್ರಿ ಆ ತುಳಿದ ಭೂಮಿಯ ಮಣ್ಣಿದೆಯಲ್ಲ ಆ ಮಣ್ಣಿನ ತಲೆಯಿಂದ ಹಿಡಿದು ನಖಶಿಖಾಂತ ಅಭಿಷೇಕ ಮಾಡಿಕೊಂಡು ಅವ್ರನ್ನ ಭೇಟಿ ಮಾಡಿದ್ರಿ ಅಂದರೆ ಪರಮಾತ್ಮನ ಹತ್ರ ತನಗೆ ಕರ್ಕೊಂಡು ಹೋಗೋ ಜವಾಬ್ದಾರಿ ಅವ್ರದ್ದು ಆ ಪಾದ ರಜಸ್ಸಲ್ಲಿ ಯಾರಿರ್ತಾರೆ ಗೊತ್ತಾ ನಾವಂತೀವಿ ಗೋವಿನಲ್ಲಿ 33 ಕೋಟಿ ದೇವತೆಗಳಿದ್ದಾರೆ ಅಂತ
ಹೌದು, ಗೋವಿನಲ್ಲಿ 33 ಕೋಟಿ ದೇವತೆಗಳಿದ್ದಾರೆ ಹೇಗೋ, ಅದಕ್ಕಿಂತ ಪ್ರತ್ಯಕ್ಷವಾಗಿ ಜ್ಞಾನ ಕೊಟ್ಟು ಮೋಕ್ಷ ತನಕ ಒಯ್ಯುವಂಥ ವ್ಯಕ್ತಿತ್ವ ಆ ನಿಜವಾದ ಬಿಂಬೋಪಾಸಕ ಗುರುಗಳೆಂಬಂಥ ಮಹಜ್ಜನರಲ್ಲಿರುತ್ತೆ. ಮಂತ್ರಾಲಯ ರಾಯರು, ರಘುತ್ತಮ ತೀರ್ಥರು, ವಾದಿರಾಜ ತೀರ್ಥರು, ವ್ಯಾಸರಾಜ ತೀರ್ಥರು, ಇಂಥವ್ರ ಮಹಜ್ಜನರು, ಅವರ ಪಾದದ ರಜೋಭಿಷೇಕ ಏನಿದೆ ಅದು ಆಯಿತು ಅಂದರೆ ಏನೇನು ಪಾಪನೋ, ಮಾನಸಿಕ ಕೃತ ಪಾಪ, ದೈಹಿಕ ಕೃತ ಪಾಪ, ಹೆಂಡತಿಯಿಂದ ಮಾಡಿರೋ ಪಾಪ, ಮಕ್ಕಳಿಂದ ಪಾಪ, ಮಕ್ಕಳಿಗೋಸ್ಕರ ಪಾಪ, ನಮಗೋಸ್ಕರ ಪಾಪ, ಅಭ್ಯಾಸದ ಪಾಪ ಮಾಡ್ತಾ ಮಾಡ್ತಾ ಏನಾಗ್ಬಿಡುತ್ತೆ, ಮೊದಲು 3 ಸತಿ ಕಾರಣ ಇದ್ದು ಮಾಡ್ತಾನೆ, 4ನೇ ಸತಿ ಅಭ್ಯಾಸದಿಂದಲೇ ಮಾಡಿಬಿಡ್ತಾನೆ. ಇಂಥ ಎಲ್ಲ ಪಾಪಗಳ ಪರಿಹಾರ ಆಗುತ್ತೆ. ಇದು ಮೊದಲು ಮಹಜ್ಜನರ ಸಮಾಗಮದಿಂದ ಆಗುವಂಥ ವಿಚಾರ ಅಂತೇಳಿ ಇದು ಶ್ರೀಮದ್ ಭಾಗವತದ ಸಾರೋದ್ಧಾರೆ. ಮಹಜ್ಜನರ ಸಮಾಗಮ ಪ್ರಕರಣ ಇದಾದಮೇಲೆ ಮಹತ್ಸೇವಾ ಪ್ರಶಂಸಾ ಪ್ರಕರಣ. ಇಂಥ ಮಹಜ್ಜನರ ಸೇವೆಯಿಂದನೇ ಭಗವಂತನ ಪ್ರೀತಿ ಅದೇನು ಮತ್ತು ಮಹನ್ನಿಂದ ಅರ್ಜುನ ಎಂಬುವಂಥದ್ದೇನು ನಾಳಿನ ದಿವಸ ತಿಳಿಸ್ಕೊಡೋಣ. ಶ್ರೀಕೃಷ್ಣಾರ್ಪಣಮಸ್ತು.